ದಗದಂತಿ ಹೊತ್ತೊತ್ತಿಗೆ ಊಟಾರೆ ಮಾಡ, ನಿನ್ ಚಿಂತಿ ಮಾಡಿ ಮಾಡಿ ನನಗೆ ಹೊಟ್ಟೆ ಹಸು ಅಲ್ಲ. ಹೊಟ್ಟಿಗೆ ಹಸಿವ ಆ ರುಕ್ಮೋ ಕೊಡ್ತಿ ಸಾಲ ತೀರತಕ್ಕ ನನಗೇನು ಹೊಟ್ಟೆ ಹಸಿದಿಲ್ವ. ಹಗಲ ರಾತ್ರಿ ಹೊಲ್ದಾಗ ದುಡಿದು ಬೆಳಿ ಬತ್ತದ್ರ ಆ ಬೆಳಿ ವೈದಿಕ್ಷದ ಮಾರಿ ಆಕಿನ ಮಾರಿಗೆ ರೊಕ್ಕ ಒಗಿಬೇಕಾಗೈತಿ. ಅಲ್ಲಿ ತಕ ನಿಮ್ಮ ಅಣ್ಣಗ ಹೊಟ್ಟೆನೂ ಹಸಿದಿಲ್ಲ, ಹೊಟ್ಟೆ ಕಡೆ ಕಬರು ಇಲ್ಲ. ಅಣ್ಣ ಯಾರ ಸಲ ಯಾವಾಗ ಕೊಡೋದೈತಿ ಕೊಡೋನು, ಹೊಟ್ಟೆ ಸುಟ್ರ ಏನ್ ಬರ್ತೈತಿ? ಹೊಟ್ಟೆ ಸುಟ್ರನವ ಬಡತನ ಸಿರಿತನ ಏನನ್ನೋದು ಅರ್ವ ಆಕೈತಿ. ಹೊಟ್ಟೆ ಸುಟ್ರ ನಾವ ಇನ್ನೇ ಏಳೇಳು ಜನ್ಮದಾಗು ಸಾಲ ಮಾಡಬಾರ್ದು ಅನ್ನೋದು ಗೊತ್ತಾಕೈತಿ. ಯಾಕಂದ್ರ ಈ ಸ್ವಲ್ಪ ನಾವು ಹದಗಂಡೆ ಅಂದ್ರ ಮುಂದೆ ಜೀವನದಾಗ ತಣ್ಣಗ ಚಂದ ಇರ್ಬೋದು. ನೀ ಅನ್ನೋ ಮಾತನು ಕರೆನೇ ಐತಣ್ಣ, ಆದ್ರೆ ಬರ್ಬರ್ತಾ ಅವ್ರದ್ದು ಉಪದ್ರನೇ ಬಾಳ ಆಗದ. ಯಾಕವ ಮತ್ತೇನಾತು ಆ ಗೌಡ್ತಿ ಹೇಳಿನಿ ರಾಜುಗಳು ಬಂದಿನಿ ಮತ್ತೆಲ್ಲರ ದಾರ್ಯಾಗ ನಿನ್ ತಡಿಬಿದ್ರೇನ? ಹ್ಞೂ ಅಣ್ಣ, ಮಂದ ಏನಂಗಿಲ್ಲ ಹಾದ್ ಅನ್ನೋದಿಲ್ಲ, ಬರೀ ನಿಮ್ಮ ಅಣ್ಣಗ ರೊಕ್ಕ ಕೊಡ ಅಂತ ಹೇಳೋ ರೊಕ್ಕ ಕೊಡ ಅಂತ ಹೇಳೋದ್ ಕಾಡ್ತಾರ. ಇನ್ನೊಂದು ತಿಂಗಳು ಒಪ್ಪತ್ತುವ ಹೊಲ್ದಾಗ ಯಾವ್ದಾರ ಬೆಳಿ ಬತ್ತಂದ್ರ ಮೊದಲು ಇದನ್ನ ಮಾರಿ ಆಕಿನ ಮುಖದ ಮ್ಯಾಗ ರೊಕ್ಕ ಹೋಗಿತೀನಿ. ಅಲ್ತಾಗ ನೀವು ಹೊಲಕ್ಕೆ ಬರಕ್ ಹೋಗ್ಬೇಡ, ಹಸು ಆತಂದ್ರ ನಾನ ಮನೆಗೆ ಬಂದಿರ್ತೀನಿ. ಹಿಂಗ್ ಹೊಲಕ್ಕೂ ಹೋಗುದು ಬರ್ದು ಮೊದ್ಲ ಸುಮಾರು ಮಂದಿ ಅವರು ಇದ್ರಾಗ ರೊಟ್ಟಿ ಪಲ್ಲೆ ಕಟ್ಕೊಂಬಂದಿನಿ, ಆಮೇಲೆ ಊಟ ಮಾಡ, ನಾನು ಸ್ವಲ್ಪ ಕಟ್ಗಿ ಮುರ್ಕೊಂಡು ಮನೆಗೆ ಹೋಗ್ತೀನಿ. ಶ್ರೀಶೈಲ, ಏ ನಾ ಬಂದಾಗ ಅವೇಲ್ ಮನ್ಯಾಗ ಇರ್ತಾನ, ಅವ್ರ ತೆಂಗಿನ ಕರಿ ಕಮಲವ. ಏ ಕಮಲವ, ಯಾರು ಜೀವರ ಕುಂದ್ರ ನಮ್ಮನಿತನ ಏನ್ ಬೇಕೈತ್ರಿ? ನಮಗೇನ್ ಬೇಕಾಗ್ತೈತಿ, ನಮಗ ಗಂಟ ಬಡ್ಡಿ ಬೇಕಾಗೈತಿ, ಕೊಡ್ತೇನ? ಮನಿ ಬಾಗಿಲ್ ತಕ ಬಂದ ಎದ್ರ ಬಗ್ಗೆ ಮಾತಾಡತ್ರಿ ನೀವು? ಯಾವ್ದ್ರ ಬಗ್ಗೆ ಅಂತ ನಿನಗ್ ಗೊತ್ತಿಲ್ಲೇನ? ನಿನಗ್ ಗೊತ್ತಿರ್ಲಿಕ್ಕಂತಂದ್ರ ನಿಮ್ಮ ಅಣ್ಣನ ಕರಿ ತಿಳಿಸಿ ಚಂದಂಗ ಹೇಳ್ತೀನಿ. ನಮ್ಮ ಅಣ್ಣ ಮನ್ಯಾಗ ಇಲ್ರಿ, ಹೊಲಕ್ ಹೋಗ್ಯಾರಿ, ಬರಣ ಹೇಳ್ತೀನಿ ತಗೋರಿ. ಏಯ್ ದಿನ ನೀ ಮನಿಗೆ ಹೊತ್ತೊಂಡ್ರೆ ಅಡ್ಡಾಡಕ್ಕ ನಮ್ಗೆ ದಗದಲ್ಲೇ ತಿಳ್ಕೊಂಡೇನ? ನಮ್ ಗಂಟ ಬಡ್ಡಿ ಕೊಟ್ರೆ ಚಲೋ, ಇಲ್ಲಾಂದ್ರೆ ನಿಮ್ ಮನಿ ಕಿಲಿನ ಹಾಕ್ಬೇಕಾಕೈತಿ. ಕಿಲಿ ಹಾಕುದಂದ್ರ ಸುಮ್ನೆ ಕಿಲಿ ಹಾಕುದಲ್ಲ, ನಿಮ್ಮ ಮರ್ಯಾದೆ ತೆಗದ ಕಿಲಿ ಹಾಕ್ತಿವಿ. ಅಂತ ತೆಗ್ದ ಮಾಡಕ್ ಹೋಗ್ಬೇಡ್ರಿ, ನಮ್ಮ ಅಣ್ಣ ಬರಣ ಎಲ್ಲ ಹೇಳ್ತೀನಿ. ಬರಿ ಸ್ವಲ್ಪ ನೀರ್ ಕುಡಿಯಾಕತ್ತಿರತ್ರಿ. ಏಯ್ ಮೆತ್ತಗ ಮಾತಾಡಿ ನೀರ್ ಕುಡ್ಸಿದ್ರ ನಮ್ ಕಳ್ ಕರಗ್ತೈತೆ ಅಂತ ಮಾಡಿ ಏನ? ನಮ್ ಕಳ್ ಕರಗ್ಬೇಕಂದ್ರ ನಾವ್ ಕೊಟ್ಟ ಗಂಟ ಬಡ್ಡಿ ನಮಗ್ ಬರ್ಬೇಕ. ನಿಮ್ ನೆರಳಾಗೆ ಬದಕಾಕತ್ತೇವ್ರಿ, ನಿಮ್ ದಯಾ ಕರುಣೆ ನಮ್ ಮ್ಯಾಲ ಇರ್ಲಿರಿ. ದಯಾ ಕರುಣೆ ನಿಮ್ಮೆ ಉಳಿಬೇಕಂತಂದ್ರ ನಮಗ ಇದು ಮುಖ್ಯ. ಬಾತಮ್ಮ ಬರೇ ಬಾಯಿ ಮಾತಲ್ಲಿ ಹೇಳಿ ಹೋಗ್ತಾರ ತಷ್ಟ ತಿಳ್ಕೊಳಕ್ ಹೋಗ್ಬಿಡುವ, ಮುಂದಿನ ವಿಚಾರಣೆ ಬೇರೆ ಐತಿ. ಅಣ್ಣ ಯಾಕವ ಅಣ್ಣ ನಿಂದೇನ್ರ ಕೆಲಸ ಇತ್ತಂದ್ರ ಮೊದಲ ಅದೆಲ್ಲ ಬಿಡು, ಕೊಡೋ ರೊಕ್ಕ ಕೊಟ್ಟು ಕಡ್ಯಾಕಾಗ. ಕೊಡೋ ರೊಕ್ಕ ಕೊಟ್ಟು ಕಡ್ಯಾಕಂದ್ರ ರೊಕ್ಕದ ಬಗ್ಗೆ ನಿಂಗ್ಯಾಕ್ ಚಿಂತಿವ? ಯಾರೇನಂದ್ರ ಅಣ್ಣ ರುಕ್ಮಾ ಹೋಗೋಡ್ತಿ ಮನಿ ತಕ ಬಂದಿದ್ಲು, ಅದು ಅವ್ರ ತಮ್ಮ ಕರ್ಕೊಂಡು ಅವ್ರಿಬ್ರು ಬಂದು ಬಾಯಿಗೆ ಬಂದಂಗ ಮಾತಾಡೋದ್ರಣ. ಇಬ್ರು ಬಂದ ಬಾಯಿಗೆ ಬಂದಂಗ ಮಾತಾಡುವ ಅಲ್ವಾ? ಏನಾರ ಮಾತಕತ್ತಿದ್ರ ನನ್ ಜೊತೆ ಮಾತಾಡ್ಬೇಕ, ನಿನಗ್ಯಾಕ ಅನ್ನೋದು ಆಡೋದು ಎದ್ರ ಸಂಬಂಧ? ಅಣ್ಣ ಇದ್ರ ಉಣಮು ಇರ್ಲಿಕ್ಕಂದ್ರ ನೀರ್ ಕುಡ್ದಾರ ಇರಮ್ಮಣ್ಣ, ಆದ್ರೆ ನಿನಗೆ ಯಾರೇ ಏನ್ರ ಅಂದ್ರ ತಡ್ಕೋದ್ ಆಗಲ್ಲಣ್ಣ. ನನಗೆ ಹುಚ್ಚಿ ಮನುಷ್ಯಾಗ ಕಷ್ಟ ಸುಖ ಎಲ್ಲ ಇವ್ರದ, ಕಷ್ಟ ಐತಂತೇಳಿ ಯಾರ ಜೀವ ಹುಡ್ಕೋದಾಕೈತೇನಾ?
ಯಾರ ತೆಕ್ರ ಅಪ್ಪ ಏನೋ ಸ್ವಲ್ಪ ಬಾಯಿ ತೆರೆದು ನಮ್ ತೆಗಿದ್ದಾಗ ನಾಲ್ಕು ಮಂದಿಗೆ ದಾನ ಮಾಡುದು ಇದು ಜೀವನ ಆಯ್ತವಾ? ಕೊಡುದು ತಗೊಳ್ದು ಇರೋದ, ಕೊಡುದು ತಗೋದು ಇರೋದೇ ಅಣ್ಣ. ಆದ್ರೆ ಇಂಥವ್ರ ಬಲ್ಲೆ ಕೊಡುದು ತಗೋದು ಬ್ಯಾಡ ಅಣ್ಣ. ಅಲ್ವಾ, ಊರಾಗ ಕೈ ಬಿಚ್ಚಿ ರೊಕ್ಕ ಕೊಡೋರಂದ ಅವ್ರ, ಅವ್ರ ಬಿಟ್ಟು ಮಂದಿ ತೆಗೆ ಎಲ್ಲಿ ರೊಕ್ಕ ಐತಿ? ಏನೋ ಸ್ವಲ್ಪ ಬಡ್ಡಿ ತಗೋತಾರ, ಆದ್ರೆ ನಾವ್ ಹೇಳಿದ ಹೊತ್ತಿಗೆ ರೊಕ್ಕ ಕೊಡ್ತಾರಲ್ಲ. ಕೊಡನ್ ತಗೋ ಈ ಸಲ ಯಾವ್ದ್ರ ಬೆಳಿ ಬರ್ಲಿ, ನಾನ ಮಾತಾಡ್ತೀನಿ. ಮನೆ ತಕ ಹೋಗ್ಬೇಡ್ರಿ, ಹಿಂಗ ಅನ್ಬೇಡ್ರಿ ಅಂತೇಳಿ. ಅಣ್ಣ, ಮೊದ್ಲ ಅವ್ರ ಸಿಟಿಗೇರ್ ಬಂದಿದ್ರಣ್ಣ, ಅವ್ರ ಜೊತೆ ಏನು ಹಂಗ ಮಾತಾಡಕ್ ಹೋಗ್ಬೇಡ. ಅಂತವ್ರ ಜೊತೆ ಮೆತ್ತಗ್ ಮಾತಾಡೇ ಕಡೆಯಕಾಗಮ್ಮ. ಕಮಲವ್ವ, ಹೆಂಗ ತಲೆ ಓಡಿಸ್ತಿ? ರೊಕ್ಕ ಇಸ್ಕೊಂಡಿವಿಲ್ಲ, ಹಂಗ ಏನ್ ಇಸ್ಕೊಂಡಿಲ್ಲಲ್ಲ, ಅದಕ್ಕ ಬಡ್ಡಿ ಅನ್ನೋದು ಕಡ್ತೇವಿಲ್ಲ. ಯಾಕ ಯಾರ ಹಂಚ್ಕ್ಯಾಕ? ಅವ್ರ ರೊಕ್ಕ ಕೊಟ್ಟರ ಅದಕ್ಕೆ ಬಡ್ಡಿ ಕೊಡ್ತೀವಿ. ಹಂಗ ರೊಕ್ಕ ಕೊಟ್ರ ಅಂತೇಳಿ ಅಂಜಿ ಬದುಕುದಿರ್ತೈತಿನ? ಬಾ, ಹಿಂಗಾದ್ರೆ ಹೆಂಗ ನಿಂದು ಏನೇನು? ಅಣ್ಣ, ನಮ್ ನಿಮ್ಮ ಅಂತವ್ರನ್ನ ನಂಬೋದು, ಅದ್ರ ಅಂತವ್ರನ್ನ ನಂಬಕ್ ಆಗಲ್ಲ. ನಾವು ಹೆಂಗ ಅದೇವತ್ ನಿಮಗ್ ಗೊತ್ತೈತ್ರಿ. ಹಂಗಂತೇಳಿ ನಾವು ಸಾಲ ಮಾಡಿದ ಸಂಬಂಧ ನಮ್ಮ ಮನೆ ತಕ ಬಂದ ನಮ್ಮ ಕಮಲಾಗ ಅನ್ನೋದು ಚಲೋ ಅಲ್ಲ ನೋಡ್ರಿ. ಇದು ನಮ್ ರೊಕ್ಕ ಕೊಟ್ಟು ಕಡ್ಯಾಕ್ ಮಾಡು. ನಿಮ್ ಮನಿಗಾರ ಯಾಕೆ ಬರನು? ನಿಮ್ ತಂಗಿಗಾರ ಯಾಕೆ ಅನ್ನಕ್ ಹೋಗುನು? ಯಾರು ಕಟ್ಕೊಂಡು ಸಂಸಾರ ಮಾಡೋದಿಲ್ರಿ. ಇತ್ತಂದ್ರ ನಾವ್ ಯಾಕೆ ಇಟ್ಕೊಂಡ್ ಕುಂಡ್ರು? ಮೊದಲು ನಿಮ್ಮಂತವ್ರ ಉಪದ್ರ ಕಡ್ಯಾಕ್ ಮಾಡ್ತಿದ್ವಿ. ಆದ್ರ ಬೆಳಿ ಬರ್ತಾಗ ತಡ್ರಿ, ಬೆಳಿ ಬರ್ಲಾರ ಮನಿ ತಕ ಬಂದು ಕಿರಿಕಿರಿ ಮಾಡುದು ನಿಮ್ಗಲ್ಲ, ನೋಡೋರ್ಗೆ ಚಂದ ಕಾಣುದಿಲ್ಲ. ಏನ್ ಬಾಳ ನಾಲ್ಗೆ ಉದ್ದ ಬಿಟ್ಟು ಮಾತಾಡಕತ್ತಲ್ಲ, ನಮ್ಮ ಕಡೆ ಸಾಲ ಇಸ್ಕೊಂಡು ಸಾಲಗಾರಾಗಿ ಅದನ್ನ ಮರ್ಯಾಕ ಹೋಗ್ಬೇಡ. ಸಾಲ ಇಸ್ಕೊಂಡು ಸಾಲಗಾರೇನು ಆಗಿನಿ? ನನಗನ್ರಿ, ನನಗ್ ಬೈರಿ. ಆದ್ರ ನನ್ನ ಮನಿ ತಕ ಹೋಗಿ ನನ್ನ ತಂಗಿಗೆ ಅನ್ನೋದ್ಯಾಕ ಆಡೋದ್ಯಾಕ? ಇದಕ್ಕ ನನ್ನ ತಂಗಿ ಏನು ಸಂಬಂಧ? ಸಂಬಂಧ ನಾಳೆ ನಿನಗೆ ಏನಾರ ಆಗಿ ಸತ್ಯ ಅಂದ್ರ ನಮ್ ರೊಕ್ಕ ಯಾರು ಕೊಡ್ಬೇಕು? ಅದಕ್ಕ ಒಂದ್ ಮಾತು ನಿನ್ ತಂಗಿ ಕಿವಿಗೆ ಇಟ್ಟಿದ್ದ. ಸಾಲ ಇಸ್ಕೊಂಡೇವಲ್ಲ, ನೀವ್ ಅಂದಂಗ ಅನ್ಸೋಬೇಕಲ್ಲ. ಆಯ್ತು, ಏನಂದ್ರಿ? ನನ್ನ ಜೀವಕ್ಕೆ ಏನ್ರ ಹೆಚ್ಚಕ ಮಾತ್ರ ಅದಕ್ಕ ನನ್ನ ತಂಗಿ ಕಿವಿಗೆ ಇಟ್ಟಿದಂದ್ರಲ್ಲ, ಈ ಜೀವ ಇರ್ತಕ್ಕ ನಾನು ಕೇಳೋದ್ ಬರೀ, ಈ ಜೀವಕ್ಕೆ ಏನಾರ ಹೆಚ್ಚಕ ಮಾತ್ರ ಅವಾಗ ನಮ್ಮ ತಂಗಿನ ಕೇಳೋದ್ ಬರೀ. ಅಲ್ಲಿ ತಕ ನಮ್ಮ ತಂಗಿ ಕೇಳೋ ಹಕ್ಕು ನಿಮಗೆಲ್ಲ. ನಿನ್ನ ಮಾತಿನಿಂದ ಹೊಟ್ಟೆ ತುಂಬಂಗಿಲ್ಲ, ಬಡ್ಡಿ ಹೆಚ್ಚಾಕೈತಿ, ವಿಚಾರ ಮಾಡ. ಅದೆಷ್ಟೇ ಬಡ್ಡಿ ಹೆಚ್ಚಾದ್ರು ಕೊಡೋನು ಅವನ, ಕಸಗೊಳ್ಳೋನು ಅವನು, ಅವ್ನ ನಂಬಿ ಬದುಕಾಕತ್ತೀವಿ ರೀ. ಏನ್ ಮಾಡ್ತಾನೆ ಮಾಡ್ತಾನೆ. ಕೊಡೋನು ಅವನ, ಆದ್ರ ಕಸ್ಕೊಂಡವರು ನಾವು. ಅಣ್ಣ, ನೀ ಸಿಟ್ಟಿಗೆ ಬರಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಅಣ್ಣ. ಏನುವ? ಆ ರಾಜುಗೌಡ್ರು ಎಲ್ರ ಹೋಗಲಿ ಬಂದಲ್ಲಿ ಬಾ ಕಿರಿಕಿರಿ ಮಾಡತ್ತಾರಣ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಣ್ಣ, ಹಿಂಗ ಒತ್ತೀರ? ಊರ ನಾಲ್ಕು ಮಂದಿ ಹೇಳ್ತೀರಿ, ನಾಲ್ಕು ಮಂದಿ ಹೇಳಿ ಮೆತ್ತಗ ಮಾಡಿಸ್ತೀನಿ. ಅವ್ರ ಕೊಡು ರೊಕ್ಕ ಅವ್ರ ಕೊಟ್ರ ಅವ್ರ ಯಾಕೆ ನಮಗ್ ಕಾಡ್ತಾರ ಹೇಳಣ? ಕೊಡು ರೊಕ್ಕ ಕೊಡುದು ಮುಂದುಳಿತ, ಅವ ಏನಂದ ಅಂತ ಹೇಳಿಗ. ಏನಂದ ನಿನಗ? ಅಣ್ಣ, ಹೊಲಕ್ಕೆ ಹೋಗಿ ಬರಾಕತ್ತಿದ್ದೆ ಅವಾಗ. ಕಮಲಿ, ಎಲ್ಲಿ ಹೊಲಕ್ ಹೊಂಟಿ? ನಾಲ್ಗಿ ಸ್ವಲ್ಪ ಬಿಗತ್ ಹಿಡ್ದು ಮಾತಾಡ, ಮನ್ಯಾಗ ಅಕ್ಕ ತಂಗಿಯರ್ ಅದಾರಿಲ್ಲ? ಅಕ್ಕ ತಂಗಿ ಏನು ಅದಾರ, ಆದ್ರ ಮನ್ಯಾಗ ಇರೋ ಅಕ್ಕ ತಂಗಿನ ಬ್ಯಾರೆ, ಕಣ್ಣಾಗ ನಟ್ಟ ಹುಡುಗಿನ ಬ್ಯಾರೆ. ನಿನ್ ಜೊತೆ ನಂದೇನ್ ಮಾತು, ನಮ್ಮ ಅಣ್ಣಗ್ ಬುತ್ತಿ ಒಯ್ಬೇಕು. ಏ ಕಮಲಿ, ನಿಮ್ಮ ಅಣ್ಣಗ್ ಬುತ್ತಿ ಒಯ್ಯಾಕತ್ತಿ ಅವೇನು ಸಾಯಂಗಿಲ್ಲ, ಆದ್ರ ನನಗೆಂದ ಬುತ್ತಿ ಉಣಸಕ್ಕೆ? ನೀ ಅಂದ ಮಾತೇನ್ರ ನಾ ನಮ್ಮ ಅಣ್ಣಗ್ ಹೇಳಿದ್ರ ಸಾಯುತನ ಗುಡಿ ಮುಂದ್ ಭಿಕ್ಷೆ ಬೇಡದಾಗಿತ್ತ. ಭಿಕ್ಷೆ ಅದು ನಾ ಬಿಡುದ, ನಿಮ್ಮಂತವ್ರಿಗೆ ಎಷ್ಟೋ ಮಂದಿಗೆ ಭಿಕ್ಷೆ ಹಾಕಿದ ಗೌಡದಿಂದ. ಗೌಡ ಬಡೂರು ಶ್ರೀಮಂತ ಆಗಿದ್ದು ನೋಡಿನಿ, ಶ್ರೀಮಂತರು ಬಡೂರು ಆಗಿದ್ದು ನೋಡಿನಿ. ಬಡೂರು ಬಡೂರಾಗ್ಲಿ, ಶ್ರೀಮಂತರು ಶ್ರೀಮಂತರಾಗ್ಲಿ, ಆದ್ರೆ ನಾ ಸಾಯಿದ್ರೊಳಗ ನಿನ್ನ ಅನುಭವಿಸಿ ತೀರ್ತೀನಿ. ಕಮಲಿ, ಬಡೂರ ಮನಿ ಹೆಣ್ಣಂದ್ರ
ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ತಿಳ್ಕೊಂಡ ನೀವು. ಅಣ್ಣ, ನಾನು ನೀನು ನಕ್ಕೋತಿರ್ಬೇಕಂದ್ರ ಇಂಥವ್ರದಿಂದ ದೂರ ಇರ್ಬೇಕಣ್ಣ. ನೀ ಎನ್ನು ಮಾತು ಕರೆಯವ, ಇಂಥವ್ರಿಂದ ದೂರ ಇರ್ಬೇಕ. ಆದ್ರ ಕರೆದು ಕ್ಯಾರ ಹಾಕೊಂಡಂಗಾಗೈತಿ. ಈಗ ಅವ್ರಿಗೆ ಕೊಡ್ಬೇಕಂದ್ರ ಅಂತ್ಯಕರು ಹಾಕಿಲ್ಲ, ಏನ್ರ ಬೆಳಿ ಮಾರಿಕೊಡ್ಬೇಕಂತ ಯಾವ ಬೆಳೆನೂ ಕೈಗೆ ಹತ್ತಾಕ್ತಾ ಇರಲಿಲ್ಲ. ದೂರ ಆಗ್ಬೇಕು ಇಂಥವ್ರಿಂದ, ನಾವು ಬಹಳ ದೂರ ಆಗ್ಬೇಕು. ಹೊತ್ತ ಹಿಂಗೆ ಇರಲ್ಲಣ್ಣ, ನಿಮ್ ತಂಗಿ ಕಡೆ ನೆದರು ಇಡತ್ ಬಾಣ. ನೆದರ ಕುಂತ್ರು ನಿಂತ್ರು ನನ್ನ ಉಸಿರಿನಾಗ ತಂಗಿ ಹೆಸರೈತಿ. ಅಂಥದ್ರಾಗ ಇಂಥ ನೀಚ್ ಮಂದಿ ಹಿಂಗೆ ಕಾಡಾಕತ್ತಾರ ಅಂದ್ರ ನೆದರ ಇಡತ್ತೀನಿ ವಾ. ನೆದರ ಇಡತ್ತೀನಿ. ಅಕ್ಕ, ಆ ಶಿರ್ಷಾರ ಮನೆಗೆ ನಾವು ಅಡ್ಡಾಡ ಅಡ್ಡಾಡ ಸಾಯ್ದಕ್ಕತ್ತಿ, ಅವರೇ ನಮಗೆ ಗಂಟುನು ಕೊಡಲ್ಲ ಬಡ್ಡಿನೂ ಕೊಡಲ್ಲ. ಅದಕ್ಕೆ ನಾವೊಂದು ವಿಚಾರ ಮಾಡೀನಿ. ಏನಪ್ಪ ಅಂತದ ಬಾದ ನನ್ನ ನಂತರ ನಿನ್ ತಲೆ ಓಡಿಸಲ್ಲ ಏನಂತ ವಿಚಾರ? ಏನಿಲ್ಲಕ್ಕ, ಆ ಕಮಲ್ ಯಾರ ನನ್ನ ಕಣ್ಣಾಗ ನಟ್ಟಾಳ, ಹೆಂಗಾರ ಮಾಡ್ಯಾಕಿ ನನ್ನ ಕ್ಯಾದ್ಲ ಅಂದ್ರ ಅವ್ರ ರೊಕ್ಕ ಎಲ್ಲ ಮನ್ನಾ ಮಾಡಿಬಿಡುನು. ಏ ರಾಜುಗೌಡ, ಎಣ್ಣಿಗಾಗಿ ಹೊರದಂದ್ರ ಬರೋ ರೊಕ್ಕ ಬರಂಗಿಲ್ಲ. ಅಕ್ಕ, ರೊಕ್ಕ ಎಸ್ಕೊಂಡು ಅವ್ರು ಗುದ್ದನ್ಯಾಗ ಸೇರಿದ್ರೆ ಅವ್ರನ್ನ ಹೊರಗೆ ತೆಗೆದ ರೊಕ್ಕ ನಾ ವಸೂಲಿ ಮಾಡ್ತೀನಿ. ಆದ್ರೂ ಆ ಕಮಲಿ ನನ್ನ ಕಣ್ಣಾಗ ನಿನಕ್ಕಿಂತ ಹೆಚ್ಚಿನೇನೈತೋ ಆ ಕಮಲಿ ಹೂ ಅಂತಂದ್ರ ನಿನ್ನಂತೆ ಮಾರ್ಕೊಂಡ್ಬಿಡು. ಆ ಕಮಲಿ ಬಾಳ ಸೊಕ್ಕಿನ ಕದಕ್ಕ ನನ್ನ ಮಾತ ಕೇಳಂಗಿಲ್ಲಕ್ಕಿ. ಅದಕ್ಕೆ ಇದಕ್ಕೊಂದು ನೀನ ಏನಾರ ದಾರಿ ನೋಡ. ಹೇ ರಾಜುಗೌಡ, ಮಾತಿನ ಕಟ್ಟಿನಾಗ ಸಿಗಿಸ್ತೇನೆ, ತಾನಾಗ್ಲಿ ದಾರಿ ಬಾ. ಶಿರ್ಷಾ, ನಿಮ್ಮ ತಂಗಿಗೆ ಈ ಬರೀ ಮಾತಾಡಿ ಬಂದೈತಿ, ಏನು ಮಾಡಿಲ್ಲ. ಅಷ್ಟಕ್ಕ ಇಷ್ಟು ನಿಂಗಾಡಿದ್ರೆ ಹೆಂಗೋ? ಬರೇ ನಮ್ಮ ತಂಗಿ ಜೋಡಿ ಮಾತಾಡೋದಕ್ಕ ಮೈ ಉರಿ ಹಾಕತೈತಿ. ಇನ್ನದು ಇದು ಏನೂ ಮಾಡಿಲ್ಲ ಅಂದ್ರಲ್ಲ, ಹಂಗೇನಾರ ಆಗಿತ್ತಂದ್ರ ಮುಂದಿನ ಮಾತ ಬೇರೆ ಇತ್ತ. ಬಡವನ ಸಿಟ್ಟ ದೌಡಿಗೆ ಮೂಲತ್ತ. ಶಿರ್ಷಾ, ನೀನು ನೋಡಿದ್ರೆ ನಗು ಬರ್ತೈತೆ. ಏನಾರ ಸಜ್ಜು ಮಾಡಿದಿ? ಸಜ್ಜು ಮಾಡೋಣ. ಯುಗಾದಿ ತಕ ಒಂದು ರೂಪಾಯಿ ಹೊಂಡೋದಿಲ್ಲ, ಗಂಟು ಇಲ್ಲ ಬಡ್ಡಿ ಇಲ್ಲ. ಸ್ವಲ್ಪ ಯುಗಾದಿ ತಕ ತಡ್ಕೋರ್ಲ, ಅವಾಗ ನಿಮ್ಮ ರೊಕ್ಕ ನಾವು ಯಾಕೆ ಇಟ್ಕೊಳ್ಳೋ, ಗಂಟ ಬಡ್ಡಿ ಕೂಡೇ ಕೊಡ್ತದ. ನೀ ಹೇಳ್ದಂಗೆ ನಾ ಕೇಳ್ಬೇಕ, ನಾ ಹೇಳ್ದಂಗೆ ನೀ ಕೇಳ್ಬೇಕ. ನಿತ್ತ ಪಟ್ಟ ಮ್ಯಾಗ ಕೊಡು ಅಂದ್ರೆ ಅಷ್ಟೇ ಕೊಟ್ಟು ಬಿಡ್ಬೇಕು. ಹಂಗೆ ಬಳ್ಳ ಮಾಡಿ ಮಾತಾಡಕತ್ತಂದ್ರೆ ಆ ರೊಕ್ಕಕ್ಕೆ ಹಕ್ಕು ಇಲ್ಲ, ಕೇಳಕ್ಕೆ ಅಧಿಕಾರನೂ ನಿನಗಿಲ್ಲ. ಸಾಲ ಕೊಟ್ಟವರು ನಿಮ್ಮ ಅಕ್ಕಾರ ಅಂದ್ರೆ ರುಕ್ಮಗೌಡ್ತಾರೆ, ಅವ್ರು ಬಂದು ಕೇಳಿ ಅವ್ರು ಮಾತಾಡಲಿ. ನಡ್ಬರಕ್ಕ ಹಿಂಗಿದ್ರ ಅದಂದ್ರೆ ಇನ್ನು ನಾನು ಇದ್ರಾಗಬೇಕಾಗತ್ತೆ. ಏ ಶಿರ್ಷಾ, ನಮ್ಮ ಅಕ್ಕ ನೀವು ಅವರೆಲ್ಲ ನಾನೇ ನೋಡ್ಕೋತೀನಿ. ನನಗೆ ಹಿಂಗಿದ್ರೆ ಮಾತಾಡಕತ್ತಂದ್ರೆ ಸಂಜೆ ಕಿರಾಕ್ ಮಣಿ ಇರೋದಿಲ್ಲ. ಯಾರು ಹೊಲ ಯಾರು ಮಣಿ? ಯಾರು ಹೊಲ ಮನೆಗಾರ ಆಸೆ ಪಟ್ರೆ ಭಾಳ ದಿನ ದಕ್ಕೋದಿಲ್ರಿ. ನಾವು ದುಡ್ದಿದ್ದ ನಮ್ಮಗಳಿದ ರುಕ್ಮೋ ಕೊಡ್ತಿ ಜೊತೆ ನಾ ಮಾತಾಡ್ತೀನಿ. ರುಕ್ಮಾ ಗೌಡ್ತಿ ಜೊತೆ ನೀ ಮಾತಾಡ, ನಿಮ್ಮ ತಂಗಿ ಜೋಡಿ ನಾ. ಏನ್ ಕ್ರಿಸೇಲ, ನಿಮ್ ತಂಗಿ ಬಾಳ ನಾಳೆ ಹೂದ್ ಬಿಡಾಕತ್ತಾಳಲ್ಲ, ಅಕ್ಕಿ ಹಾಕ್ತೀರ ಅಂತ ಹೇಳ. ಮಣಿ ತಗ ಸಾಲ ಕೇಳಕ್ ಹೋದ್ರೆ ಕಿಮ್ಮತ್ ಕೊಡುದಿಲ್ಲ, ಬಾಯಿಗೆ ಬಂದಂಗ ಮಾತಾಡ್ತಾಳ. ನಿನ್ ತಂಗಿನ ಹತ್ತಿಟ್ರ ಚಲೋ, ಇಲ್ಲಂದ್ರ ನಮ್ದು ಗೊತ್ತೈತಲ್ಲ. ನನ್ನ ತಂಗಿ ಸ್ವಲ್ಪ ಸಿಟ್ಕದಾಳ್ರಿ, ಆಕಿನಾಗ ಯಾರ ರೀತಿ ಜಗಳಕ್ ಹೋಗುದಿಲ್ಲ, ಆಕಿನಾಗ ಯಾರಿಗೆ ಏನು ಉಣದಿಲ್ಲ. ಆಕಿ ಯಾರ ಏನ್ರ ಅಂದ್ರ ಅವ್ರು ಯಾರ ಇದ್ರು ಆಕಿನ ಹಿಂದ ಮುಂದ ನೋಡುದಿಲ್ಲ. ನಿನ್ ತಂಗಿಗೆ ಇದ್ದ ಸಲಿಗೆ ಕೊಟ್ಟೆ ಅಂದ್ರೆ ನಾಳೆ ಯಾವ ತಗೊಂಡ್ ಹೋಗಕ್ಕ ನೋಡು. ಸಲಿಗೆ ನಿನ್ನ ಸಾಲದ ಬಗ್ಗೆ ಅಟ್ಟೆ ಮಾತಾಡ. ಸಾಲ ಸಲಿಗೆ ಇವೆರಡು ಕುಡಿಸಿದಂದ್ರ ಮುಂದಿನ ಮಾತ ಬೇರೆ ಆಕೈತಿ. ನನ್ನ ತಂಗಿ ಏನಂತ ನನಗೆ ಗೊತ್ತೈತ್ರಿ. ಮೊದಲ ಹತ್ತಿಡೋರ್ನ ಹತ್ತಿಡ್ರಿ. ಯಾರು ಹತ್ತಿಡ್ಬೇಕಂದ್ರೆ ಏನು ಅಕ್ಕ ನನಗೆ ಅಣ್ಣಕತ್ತ ನೀವು? ರಾಜುಗೌಡ್ರ, ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಬೆನ್ಬಿಟ್ಟು ನೋಡ್ಕೋತೀರಿ? ನಿಮಗಂದು ಮಾತಲ್ಲಿದ್ದು ನಿಮ್ನ ಹಾದಿ ಬಿಟ್ಟು ನಡೆಯವ್ರ ನಾಲ್ಕು ಮಂದಿ ಬೇಕಾದವ್ರಿ. ನಿಮಗಂತ ತಿಳ್ಕೊಬೇಡ್ರಪ್ಪ, ನನ್ನ ತಂಗಿ ಬಗ್ಗೆ ಮಾತಾಡೋಣ, ನಾ ಸುಮ್ಮ ಮಾತಿಗಂದೆ. ಏ ಅದನ್ನೆಲ್ಲ ಬಿಡು, ನಿಮ್ಮ ಮನೆಗೆ ಎಡ್ತಾಕಿ ನಮಗೆ ಸಾಕ ಹೋತು, ಮೊದಲ ರೊಕ್ಕ ಕೊಡು. ಶ್ರೀಶೈಲ, ರೊಕ್ಕ ಕೊಡ್ತೀಯೋ ಅಥವಾ ರೊಕ್ಕಕ್ಕೆ ನಿನ್ನ ತಂಗಿನ ಏನಾರ ಅಡ ಇಡ್ತೀಯೋ? ಶ್ರೀಶೈಲ, ನನ್ನ ತಮ್ಮ ಅನ್ನೋದ್ರಾಗ ಏನು ತಪ್ಪಿಲ್ಲ, ನಾವು ರೊಕ್ಕ ಕೊಡ್ತೀವಿ, ನಾವು ಅಂದಂಗ ನೀವು ಹೊಂದ್ಸ್ಕೋಬೇಕು. ರೊಕ್ಕ ಕೊಟ್ಟಿದ್ಕ ನೀ ಅಂದಂಗ ಅನ್ಸೋಬೇಕಾ?
ಗೌಡ್ತಿ, ಇವತ್ತಲ್ಲ ನಾಳೆ ನನ್ನ ಹೊಲ್ದಾನ ಬೆಳಿ ಬರ್ತೈತಿ, ನಿನ್ನ ಸಾಲ ಬಡ್ಡಿ ಎಲ್ಲ ತೀರಿಸ್ತೀನಿ. ಹೆಚ್ಚಿಗೆ 5-6 ಲಕ್ಷ ರೂಪಾಯಿ ನಿನ್ನ ಕೈಯಾಗ ಕೊಟ್ರು ಕೊಟ್ಟನೆ, ಬೆಳಿ ಬಂದಾಗ ಒಂದಿಷ್ಟು ರೊಕ್ಕ ಉಳಿದ್ರು ಉಳಿತಾವ, ಉಳಿದ ರೊಕ್ಕ ನಿನಗ ತಂದು ಕೊಡ್ತೀನಿ. ಅವಾಗ ನಿನ್ನ ತಮ್ಮ ರಾಜಗೌಡ ನಿನ್ನ ನನಗೆ ತಂದು ಬಿಡ್ತಾನೆ. ನಾಲಿಗೆ ಎಲ್ಲರಿಗೂ ಒಂದ ಮಾತಾಡೋಕ್ಕಿಂತ ಮೊದಲ ನಮ್ಮ ಮನೆ ಹೆಣ್ಣ ನಿಮ್ಮ ಮನೆ ಹೆಣ್ಣ ತಿಳ್ಕೊಂಡು ಮಾತಾಡ. ಇದ ಮಾತಾಡಿ ನಮ್ಮ ತಂಗಿ ಬಗ್ಗೆ, ಇನ್ನೇನು ಮಾತಾಡಿದ್ರ ನಿನ್ನ ಊರಾಗ ಗೌಡ ಅನ್ನೋದು ನೋಡುದಿಲ್ಲ, ನೀ ರುಕ್ಮೋ ಕೊಡ್ತಿ ತಮ್ಮ ಅನ್ನೋದು ನೋಡಿದ್ರ ನೆನಪಿರ್ಲಿ. ಇಷ್ಟೆಲ್ಲ ನೀ ನಮಗ್ ಮಾತಾಡ್ತಿ ಅಂತಂದ್ರ ಒತ್ತು ಮುಳುಗೋಷ್ಟಲ್ಲಿ ನಿಮ್ ಮನೆ ಕಿಲಿ ಹಾಕೋದು ಗ್ಯಾರಂಟಿ. ಯಾಕಂದ್ರ ಸಂಜೆ ಅಂತಲೇ ನಿನ್ನ ಸಾಲ ತೀರ್ಸಕ್ ಆಗುದಿಲ್ಲ, ಅದಕ್ಕ ನಿಮ್ಮ ಮನೆ ಕಿಲಿ ಹಾಕ್ತಿವಿ, ನಿಮ್ಮನ ಮನೆ ಬಿಟ್ಟು ಹೊರಗೆ ಹಾಕ್ತಿವಿ, ಅವಾಗ ನಿಮ್ಮ ತಂಗಿನ ಹೆಂಗ ಕಾಪಾಡ್ಕೋತಿ ಕಾಪಾಡ್ಕೋ. ಯಾಕ್ರಿ ನಿಮ್ ಮುಂದೆ ಬಡವರು ಬಡವರಾಗಿ ಉಳಿಬೇಕು, ಯಾವತ್ತು ಕಣ್ಣೀರ್ ಹಾಕ್ಬೇಕೇನ್ರಿ? ವಯಸ್ಸಿನ ಹೆಣ್ಮಗಳದಾಳ, ನಾ ಸಾಲ ಮಾಡಿದ ತಪ್ಪಿಗೆ ಆಕಿನ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಂತಿಲ್ಲ, ನೀವು ಮಾತಾಡೋ ಮಾತು ನಾ ಅಣ್ಣಂಗ್ ಮಾತಾಡಿ ಈಗ ನಾಯಿ ಕುಣ್ಯಂಗ್ ಒದ್ದಾಡಕತ್ತಿಯಲ್ಲೋ. ಒದ್ದಾಡವನಲ್ಲಕ್ಕ, ಯಾಕಂದ್ರ ಇಂತ ಮಂದಿ ನಮ್ಮ ಬಲ್ಲಿ ಬಹಳ ಒದ್ದಾಡ್ಯಾರ. ಏ ಶಿರ್ಷ್ಯ, ಸಂಜೆ ಅನ್ನಷ್ಟಲ್ಲಿ ರೊಕ್ಕ ಬೇಕು ನಮಗ, ಇಲ್ಲಾಂದ್ರ ನಿಮ್ ಮನಿ ಕಿಳಿ ಹಾಕೋದು ಗ್ಯಾರಂಟಿ. ಬದಮ್ಮ ಹೊತ್ತು ಮುನ್ನೋದಕ್ಕ ನಿಮಗ್ ರೊಕ್ಕ ತಂದು ಹಾಕ್ಬೇಕ, ಹೊತ್ತು ಮುನ್ನೋದಕ್ಕ ನಿಮ್ ರೊಕ್ಕ ತಂದು ಹಾಕು ಬದ್ಲಿ, ಹೊತ್ತು ನೋಡಿ ಯಾವ್ದ್ರ ಗಿಡಕ್ಕೆ ಊರ್ಲ ಹಾಕೋಬೇಕಂದ್ರ ನಾನ್ ತಂಗು ಬೇಕು ಮನ್ಯಾಗದಾಳ. ದೇವ್ರ ನಿನ್ನ ನಂಬಿ ಸಾಲ ಮಾಡಿನಿ, ನಿನ್ನ ನಂಬಿ ಸಾಲ ಮಾಡಿ ಈ ಭೂಮಿ ತೆಗ ಹಾಕಿನಿ. ಬೆಳೆನೋ ಕೈ ಬಂದೈತಿ, ಆದ್ರ ಬೆಳೆದ ಬೆಳೆಗೆ ಬೆಲೆ ಸಿಕ್ತಂದ್ರ ಇವ್ರ ಸಾಲ ತೀರ್ಸಿ ನನ್ನ ತಂಗಿನ ದಾಂಡಿಗೆ ಹಾಸ್ತೀನಿ. ಏನ್ ಮಾಡ್ತಿ ಮಾಡ. ಬಾ ಕಮಲ ಕುಂದ್ರ ಬಾ, ಎಷ್ಟು ನಾಸ್ತಿಯಲ್ಲ ನನ್ನ ಕಿಲ್ ಕರ್ಸಿರಿ. ಯಾಕೆ ಕರ್ಸಿನಂದಲ್ಲ ಕುಂದ್ರ ಬಾ, ನಿಮ್ಮ ಸಂಕಟ ನೋಡ್ಲಾರಕ್ಕ ನಾ ಇಲ್ಲಿ ಕರ್ಸಿನಿ. ಅಂದ್ರ ನಿಮ್ಮ ಅನ್ನಗಂತೂ ಸದ್ಯಕ್ಕೆ ಸಾಲ ತೀರ್ಸೋದೇನೋ ಆಗಂಗಿಲ್ಲ, ಹಂಗಂತ ನಾವು ಕೊಟ್ಟರೊಕ್ಕ ಇಸ್ಕೊಳ್ಳುತ್ತಾನ ನಾವು ಬಿಡಂಗಿಲ್ಲ. ನಾವು ಕೊಟ್ಟು ಸಾಲ ಮನ್ನಾ ಮಾಡ್ಬೇಕಂದ್ರ ನಮ್ಮ ಕಿವಿ ಮಾತು ನೀ ಕೇಳ್ಬೇಕು. ಮನ ಕೊಟ್ಟು ಸಾಲ ಮನ್ನಾ ಮಾಡ್ತೀರಿ, ಭಾಳ ಖುಷಿ ಆಯ್ತ್ರಿ, ಭಾಳ ಪುಣ್ಯ ಹತ್ತಲ್ರಿ ನಿಮಗೆ. ನಾ ಏನು ಮಾಡ್ಬೇಕ್ರಿ? ಏನಿಲ್ಲ, ನನ್ನ ತಮ್ಮ ರಾಜಗೌಡ ನಿನ್ನ ಮ್ಯಾಗ ಏನೋ ಒಂಥರ ಮನಸ್ಸು ಮಾಡ್ಯಾನ, ಹೆಂಗಿದ್ರು ನಿಮಗೆ ಬಡತನ ಐತಿ, ನಿಮ್ಮ ಸಾಲ ಮನ್ನಾ ಮಾಡ್ತೀನಿ. ಒಂದು ಸಲ ನನ್ನ ತಮ್ಮನ ನೀ ಅಂದ ಮಾತು ಏನ್ರ ನಮ್ಮ ಅಣ್ಣ ಗೊತ್ತಾಯ್ತಂದ್ರ ನಿನ್ ಕಡ್ದ ಹೆಡಗಿ ತುಂಬತಾನ. ರುಕ್ಮಗೊಡ್ತಿ, ನೀ ನಮ್ ಸಾಲ ಮನ್ನಾ ಮಾಡ್ತಿ, ಬಡ್ಡಿ ಅಲ್ಲ ಚಕ್ರ ಬಡ್ಡಿ ಕೊಡ್ತೇವಿ, ನೀ ನಮ್ಮ ಅಣ್ಣಗ ಕವಳಿ ಬೀದಿನ ಐ ಹಸಿದ್ ಬಂದೈತೆ ಅಂತ ಹೇಳಿ ಒಂದ್ ರೊಟ್ಟಿ ಹಾಕಿದ್ರ ನಮ್ಮ ಮನಿ ಮಂಜರ್ ಹೇರಕತ್ತೈತಲ್ಲ. ನಾಯಿ ಒಳಗ ಬಾ ತರ ನಾಯಿ ಅದಾವ್ರಿ, ನೀವ್ ರೊಟ್ಟಿ ಹಾಕಕತ್ತಿರೋದು ಹುಚ್ಚು ನಾಯಿಗೆ ಅಂದ್ರ ನಿಮ್ ತಮ್ಮಗ, ಆದ್ರ ನಾನು ನಮ್ಮ ಅಣ್ಣ ಯಾರ ಮನಿ ರೊಟ್ಟಿಗೂ ಆಸೆ ಪಟ್ಟಿಲ್ಲ, ಯಾರ ಮನಿ ಮಂಚಕ್ಕೂ ಆಸೆ ಪಟ್ಟಿಲ್ಲ. ಒಂದ್ ಅವಕಾಶ ಕೊಟ್ರ ಮುಂದ್ ಬರ್ತಾರಂತೇಳಿ ನಾ ತಿಳ್ಕೊಂಡ್ರ ನನಗ ತಿರುಗಿ ಮಾತಾಡ್ತೀಯನ? ಹಾದಿ ಬಿಟ್ಟು ಹಾದಿ ಮಾತಾಡಿದ್ರ ನೀ ಅಲ್ಲ ನಿನ್ನಂತ 100 ಮಂದಿ ಬಂದ್ರೇನು ನಾವ್ ಹಿಂಗ ಮಾತಾಡದ. ಏ ಕಮಳಿ, ಸೂರ್ಯ ಮುಳುಗದೊಳಗ ನಾವು ಕೊಟ್ಟ ರೊಕ್ಕ ಎಲ್ಲ ಚುತ್ತ ಆಗ್ಬೇಕ, ಇಲ್ಲಂದ್ರ ನೀನು ನಿಮ್ಮನ್ನ ಹುಟ್ಟರ್ವಿ ಮ್ಯಾಗ ಮನಿ ಬಿಟ್ಟು ಹೋಗ್ಬೇಕ. ಬಡೂರ್ ಅಂದ್ರ ಹಿಂಗ್ ಕಾಲ್ ಕಸ ಮಾಡ್ಕೋಬೇಡ್ರಿ, ನಮ್ ಕಷ್ಟ ನೀವ ಅರ್ಥ ಮಾಡ್ಕೋರಿ. ಇಷ್ಟತನ ದೊಡ್ಡ ದೊಡ್ಡ ಮಾತು ಮಾತಾಡ್ದಿ, ಈಗ ಸಾಲ ಕೊಡೋಣ ಕುತ್ತಿಗೆ ಬಂತಾನೆ? ಒಂದ್ ಹೊತ್ತ ಹೊಟ್ಟಿ ತುಂಬದ ವಜ್ಜೆ ಐತ್ರಿ, ಸಾಲ ನನ್ನ ಅಂಜಿಕೆ ಇರುದಲ್ರಿ. ನಾ ಹೇಳ್ದಾಗ ನೀ ಕೇಳಿದಂದ್ರ ರಾಣಿ ಎಲ್ಲ ಮಹಾರಾಣಿಂಗೆ ಇರ್ತಿ, ಇಲ್ಲಂದ್ರ ಹಿಂಗ ಕರಿ ಕಟ್ ಕಾಡೋರ. ಎಷ್ಟು ಕಾಡಿದ್ರೇನು ನಡಿತೈತಿ, ಆದ್ರ ಹಾದಿ ಬಿಟ್ಟು ನಡೋರು ನಾವಲ್ಲ. ಥ್ಯಾಂಕ್ ಯು.
ಗೌಡ್ರ ಸಾಲ ಕೊಟ್ರಂತ ನನ್ನ ತಂಗಿಗೆ ಮಳ್ಳ ಮಾಡಿ ಸಾಲ ತೀರಿಸ್ತೀನಿ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ನನ್ನ ತಂಗಿಗೆ ಶರಗಾಸ ಅಂತಿರ್ಲ ಹಂಗ ಶರಗಾಸಿ ನನ್ನ ತಂಗಿ ಗಳಿಕೆ ಮಾಡಕ್ಕಿದ್ರ ಇಟ್ಟೊತ್ತಿಗೆ ಅಂತಸ್ ಮ್ಯಾಗ ಅಂತಸ್ ಮನಿ ಕಟ್ತಿದ್ದೇವ್ರಿ. ನೀವು ಹಿಂಗ ಮಾಡಿ ರೊಕ್ಕ ಮಾಡಿರ್ಬೇಕತ್ತಿನ ಲೇ ಬೋಸುಡಿ ಮಗನ, ಯಾರ ಮುಂದೆ ನಿಂತು ಏನು ಮಾತಾಡಕತ್ತಿ ಅವನಿಗೆ ಸ್ವಲ್ಪ ಖಬರ್ ಐತೆ ನಿನಗೆ? ಒದ್ದ ಸ್ಟೇಷನ್ಗೆ ಹಾಕಿನಿ ರಾಜುಗೌಡ, ಒದ್ದ ಸ್ಟೇಷನ್ಗೆ ಹಾಕಿಸ್ತಿ? ಸ್ಟೇಷನ್ನ ನಿಮ್ಮ ಅಪ್ಪನ ಮನೆ ಅಲ್ರಿ, ಅಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದು ಯಾವಾಗಲೂ ಅಂಗಯ ಹಿಡಿದು ಕಾಯ್ತಿರ್ತೈತಿ. ಆದ್ರ ರೊಕ್ಕೈತಿ ಸೊಕ್ಕೈತಿ ಅಂತೇಳಿ ನಿಮ್ಮಂತವ್ರು ಆಸ್ತಿ ಮಾಡಿ ಊರಾಗ ಬಡವ್ರಿಗೆ ಸಾಲ ಕೊಟ್ಟು ಇಲ್ಲಿ ಬಡವರು ಹೊರಟಿ ತಿಳಿಯಾಕತ್ತಿರ್ಲ, ಇದು ದಾಂಡಿಗೆ ಹತ್ತದಿಲ್ರಿ. ಯಾರಿಗೇನು ಮಾತಾಡಿದ್ರಿ? ನನ್ನ ತಂಗಿಗೆ. ಅದು ನೀನು ಸಾಲ ನಮ್ಮನ್ನು ಮಾಡ್ತೀನಿ ಸರಗಾಸಂದಿರ್ಲ ಯಾಕೆ? ನಾನು ಎಲ್ಲಾರ ಸಾಲ ಮಾಡಿ ರೊಕ್ಕ ತಂದು ಕೊಡ್ತೀನಿ. ನಿಮ್ಮ ಅಕ್ಕಿ ಏನಾರು ಸಿಟ್ಟು ಬತ್ತಲ್ಲ, ನಮ್ಮ ಅಕ್ಕನ ವಿಷಯಕ್ಕೆ ನೀ ಏನಾರು ಕೈ ಹಾಕಿದೆ ಅಂದ್ರೆ ಸಂಜಣದ್ರಾಗ ಸೂರ್ಯ ಮುಳುಗುದ್ರಾಗ ನಿನ್ನ ತಂಗಿಶೀಲ ಸಂಜಣದ್ರಾಗ ಸೂರ್ಯ ಮುಳುಗುದ್ರಾಗ ನನ್ನ ತಂಗಿಶೀಲ ರಾಜುಗೌಡ, ನನ್ನ ತಂಗಿಗೆ ನಿನ್ನ ಕಡೆದು ಏನಾರ ಒಂದು ಕೂದಲು ಕೊಂಕ ಆತಂದ್ರ ಸೂರ್ಯ ಚಂದ್ರ ಇರುವವರೆಗೂ ಇತಿಹಾಸ ಉಳಿಬೇಕ. ಹಂಗ ಮಾಡ್ತೀನಿ. ನೀನು ನಿಮ್ಮ ಅಕ್ಕ ನಿಮ್ಮ ರೀತಿಯಾಗ ನಿಮ್ಮ ನೀತಿಯಾಗಿದ್ರ ಬಹಳ ಚಲೋ. ಬಡವ್ರದಾರ ರೊಕ್ಕ ಕೊಟ್ರೆ ಗಪ್ಪ ಹಾಕರ ಅಂತ ನೀ ಏನರ ತಿಳ್ಕೊಂಡಿದೆ ಅಂದ್ರ, ನೀ ಏನರ ತಿಳ್ಕೊಂಡು ನನ್ನ ತಂಗಿ ವಿಷಯಕ್ಕೆ ಬಂದೆ ಅಂದ್ರ ಹಾಡ್ ಹಗಲತ್ತ ನಿನ್ನ ಹೆಣ ಸಿಗಲಾಕಿಲ್ಲ. ಹಂಗ ಮಾಡಿಟ್ಟೇನೆ. ಸೊಕ್ಕಿನಿಂದ ಮಾತಾಡಕತ್ತಿ, ಮುಂದೆ ಏನಾಕೈತ ಸ್ವಲ್ಪ ವಿಚಾರ ಮಾಡ ರಾಜುಗೌಡ. ರೊಕ್ಕ ಐತೆ ಅಂತೇಳಿ ನೀ ಸೊಕ್ಕಿಲ್ ಮೇರೆ ಆಕತಿ, ನಿನ್ನ ರೊಕ್ಕ ಗೆದಿತೈತೆ ಅನ್ನೋದು ಮುಂದಿನ ಭಾಗದಾಗ. ರಾಶಿ ಎಲ್ಲ ಹೋಗ್ತೈತಿ? ಊಟಾರ ಮಾಡ್ಕೊಂಡು ಹೋಗಿ, ಇಲ್ಲ ಬುತ್ತಿರ ಕಟ್ಕೊಂಡು ಹೋಗು, ರಾಶಿ ಮುಗಿಸ್ಕೊಂಡು ಬರತ್ತ. ಕಮಲವ್ವ, ನಿನ್ನ ಕಣ್ಣು ಮುಂದೆ ಎರಡು ರೊಟ್ಟಿ ಪಲ್ಯ ಅನ್ನ ಸಾರು ಉಣ್ಣಿನಿಲ್ಲ, ಮತ್ತೆ ಹೆಂಗ್ ಹೊಟ್ಟೆ ಸಿಗ್ತೈತಿ? ರಾಶಿ ಮುಗಿಸ್ಕೊಂಡು ಬರ್ತಾಳ, ಏನಾಗಲ್ಲ. ಊಟ ಮಾಡುವಾಗ ಊಟ ಮಾಡಾದ್ಮೇಲ ಅಷ್ಟು ನೀನು ಇಷ್ಟು ದಿನ ಸೇಬಾರ್ದಾನ, ಹೊಟ್ಟಿಗೆ ಹತ್ತಂಗಿಲ್ಲ. ಈಗ ಬುತ್ತಿ ಕಟ್ಕೊಡ್ತೀನಿ, ಹೊಲಕ್ಕೆ ಹೋದ್ಮೇಲೆ ಹೊಟ್ಟೆ ಸ್ತೈತಿ, ಅಲ್ಲೇ ನಳ್ಳಿ ಕೂತುಣ್ಣ. ಇವ ಹೊಟ್ಟೆ ಸಣ್ಣ ನಂಗೆ ಊಟ ಮಾಡೋದು ಗೊತ್ತಾಗಲ್ಲ ಏನ? ಹಂಗೇನ್ರ ಹೊಟ್ಟೆ ಸಿತ್ತಂದ್ರೆ ಮನೆ ಬಂದು ಊಟ ಮಾಡಿ ಹೋಗ್ತೀನಿ. ಈಗ ಮಿಷನ್ ಬರಾಕ್ತಾ ಇರಾಗೈತೆ, ರಾಶಿ ಮಾಡ್ಬೇಕು ನಾ ಹೋಗ್ತೀನಿ. ಬರೀ ಯಾವಾಗ ನೋಡಿದ್ರೆ ದಗ್ಗ ದಗ್ಗದ ನಾನೇ ಬುತ್ತಿ ಕಟ್ಕೊಂಡ್ ಬರ್ತೀನಿ. ಕಮಲವ್ವ, ನಿನಗೆ ಯಾಕೆ ತಿಳಿವಂದು? ಮೊದಲ ಆದಿ ಸುಮಾರು ಐತೆ ಕಡೆ, ನೀವು ಹೊಟ್ಟೆ ಹೊಲಕ್ಕೆ ಬರ್ಬೇಡತ್ ಮಾನಿನ ಹೇಳಿ, ಇಲ್ಲ ಸುಮ್ ಸುಮ್ಮನೆ ಹೇಳಿದ ಮಾತು ಕೇಳಲ್ಲ ನೀ. ಹೊಟ್ಟೆ ಸಿತ್ತಂದ್ರೆ ನಾ ಮನೆ ಬಂದು ಊಟ ಮಾಡ್ತೀನಿ, ನೀನ್ ಬರಕ್ ಹೋಗ್ಬೇಡ. ಯಾವಾಗ ನೋಡಿದ್ರೆ ನಿನ್ ಮಾತೇ ಕೇಳ್ಬೇಕೇನ? ನನ್ ಮಾತು ಹೊಟ್ಟೆ ಕೇಳ್ಬೇಡ ನೀ. ನೀಗ ಬುತ್ತಿ ತಗೊಂಡ್ ಹೋಗ್ಲಿಲ್ಲ ಅಂದ್ರ ನಾ ಹೊಲಕ್ಕೆ ಬರ್ತೀನಿ ನೋಡು ಬುತ್ತಿ ತಗೊಂಡು. ಹೊಟ್ಟೆ ಸಿತ್ತಂದ್ರ ಮನೆ ಬಂದು ಊಟ ಮಾಡ್ತೇನೆ, ನೀ ಬರಕ್ ಹೋಗ್ಬೇಡ. ಹೇಳಿದ ಮಾತು ಕೇಳ, ನೀವು ಹೊಲದಾಗ ಮಿಷನ್ ಬಂದ್ ನಿಂದಿರ್ತೈತೆ, ನಾ ಹೋಗ್ಬೇಕಲ್ಲ. ಈಗ ನಿನ್ ಹೊಲ ಅಂದ್ರ ಹೊಟ್ಟಿನೇ ಹಸಲ್ಲ, ನಾನ ಬುತ್ತಿ ತಗೊಂಡ್ ಬರ್ತೇನೆ. ಕಮಲಿ, ಇನ್ನ ಎಷ್ಟು ದಿನ ಅಂತ ಈ ಬುತ್ತಿ ನಿಮ್ಮ ಮಣ್ಣಿಗೆ ಒಯ್ಯಕ್ಕೆ? ನಿನಗೆ ಮಣ್ಣೆ ಹೇಳಿದ್ದೆ ಈ ಬುತ್ತಿ ನನಗುಡುಂತ ಹೇಳಿ. ನೀ ನನ್ನ ಮಾತು ಕೇಳುದಿಲ್ಲ, ನಾ ನಿನ್ನ ಮಾತ್ರ ಬಿಡುವುದಿಲ್ಲ. ಈ ಬುತ್ತಿ ನಿಮ್ಮ ಅಣ್ಣ ಉಣದಿಲ್ಲ, ಇವತ್ತ ನಾ ಉಣ್ತೀನಿ. ಹಸಿದವ್ರಿಗೆ ಈ ರೊಟ್ಟಿ ಹಾಕೋದು ಬಡವ್ರ ಧರ್ಮ ರೀ. ಅದು ಉಣ್ತೀರೇ ಉಣ್ರಿ, ನಿಮ್ಮ ಅಂತವ್ರು ಹಾದ್ಯಾಗ ಭೇಟಿ ಆಗ್ತಾರಂತ ಎರಡು ರೊಟ್ಟಿ ಹೆಚ್ಚಿಗೆ ಕಟ್ಕೊಂಡ್ ಬಂದಿರ್ತೇವ್ರಿ. ರೊಟ್ಟಿ ರುಚಿ ನಾ ಯಾಕೆ ನೋಡ್ಲೆ? ನನ್ನ ಮನ್ಯಾಗ ಮೃಷ್ಟಾನ್ನ ಭೋಜನನ ಐತಿ. ನಾ ಹೇಳಕತ್ತಿದ್ದು ಈ ಬುತ್ತಿ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ರಾಜುಗೌಡ, ನೀ ಏನ್ರ ನನ್ನ ಮುಟ್ಟಬೇಕಂದ್ರ ನಿನ್ ತಾಯಿ ಗರ್ಭದಾಗ ನಿಮ್ ಮೊತ್ತೊಮ್ಮೆ ಹುಟ್ಟಿ ಬರ್ಬೇಕ. ಕಮಲಿ, ಎಲ್ಲೂ ಇಲ್ಲಾರ್ದ ನಾಲಿಗೈತಂತ ಮಾತಾಡಕತ್ತಂದ್ರ ನಿನ್ನ ನಾಲಿಗಿನ ಸೀಳು ಬಿಡ್ತೀನಿ. ನನ್ನ ತಾಯಿ ಗರ್ಭದ ಬಗ್ಗೆ ನೀ ಸವಾಲ್ ಹಾಕಿದಿಲ್ಲ. ನಿನ್ನ ಹಾದಿಗೋಗೋ ಹೆಣ್ಣ ಗಿಡದಾಗ ಹಣ್ಣು ಮಾಡಿ ಏನೋ. ನನ್ನ ಮುಂದೆ ಮಂದಿ ಮಾತಾಡ್ಬೇಕಂದ್ರ ತರ 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 ನಡುಗ್ತಾರ, ಅಂತದ್ರಾಗ ನೀ ನನ್ನ ಮ್ಯಾಗ ಕೈ ಮಾಡಿದಿಲ್ಲ. ಗೌಡ ಬಿಡು.
ಇವತ್ತು ನಿನ್ನ ಯಾವ ತಡಿತಾನ ನಾನು ನೋಡ್ತೀನಿ ಬಾ. ಇವತ್ತು ನಿನ್ನ ಯಾವ ತಡಿತಾನ ನಾನು ನೋಡ್ತೀನಿ ಬಾ. ನಮ್ಮ ಅಣ್ಣನ್ ಸರಿಗೆ ಅದೀರಿ ನೀವು, ನಿಮ್ ಕಾಲ್ ಮುಗಿತೀನಿ, ನಿಮ್ ಕೈ ಮುಗಿತೀನಿ, ನಿಮ್ ತಂಗಿ ಅಂತಾರ ತಿಳ್ಕೊಂಡ್ ಬಿಟ್ಬಿಡ್ರಿ ಗೌಡ್ರೆ. ಹಾದಿಗೆ ಹೋಗೋ ಬೀದಿ ಭಿಕಾರಿಗಳಿಗೆಲ್ಲ ಕಳ್ಳ ಕರಿಗೆ ಅಕ್ಕ ತಂಗಿ ಅಂತ ತಿಳ್ಕೊಂಡ್ರೆ ಈ ಗೌಡ್ರಿಗೆ ಮರ್ಯಾದೆ ಏನಿರ್ತೈತಿ? ಅಮ್ಮ, ಇವತ್ತು ನಿನ್ನ ಪಾಲಿಗೆ ಅಮ್ಮನೂ ಇಲ್ಲ, ನಿಮ್ಮ ಅಣ್ಣನೂ ಇಲ್ಲ. ರಾಶಿ ಮಾಡಕತ್ತಾನ, ಎಲ್ಲ ರಾಶಿ ನಮ್ ಗಡಾಗ ಹೇಳ್ಕೊಂಬಾ. ಅವಸರ ಮಾಡ್ಬೇಡಕ್ಕ, ಅವನಾಗೆ ಸಾಲ ಕೊಟ್ರೆ ಚಲೋ, ಇಲ್ಲಾಂದ್ರ ಈಗ ಅವ್ನ ಸಾಲ ತೀರಿದಂಗ ಆಗಿದೆ. ಅವ್ರು ಹೊಳಕ್ಕೋಗಿ ಎಲ್ಲ ರಾಶಿ ನಮ್ ಗಾಡಿಗೆ ಹೇಳ್ಕೊಂಬಾ. ಅವ್ನು ಹೊಲ್ದಾಗ ರಾಶಿ ರೇಟ್ ಹಾಕೈತಕ್ಕ, ಭಾಳ ಅಂದ್ರೆ 2 ಚೀಲ ತೊಗರಿ ಹಾಕಿರ್ಬೇಕು, 2 ಚೀಲ ಗೋಧಿ ಹಾಕಿರ್ಬೇಕು, ಅಷ್ಟ್ರಾಗ ನಮ್ ಸಾಲ ತೀರ್ತೈತನ? ನೀ ಹೇಳ್ದಂಗ ನಾ ಏನ್ರ ಕೇಳ್ಕೊಂತ ಕುಂತೆ ಅಂದ್ರ ಎಲ್ಲರಿಗೂ ದಾನ ಧರ್ಮ ಮಾಡ್ಬೇಕಾಕೈತಿ. ಅಕ್ಕ ಶೀರ್ಷಾನ ತಂಗಿ ಅಕ್ಕಿ ಶೀಲಾಣ ನನಗೆ ದಾನ ಮಾಡಿಬಿಟ್ಟಾಳ. ಏನ್ ಹೇಳಕತ್ತೀಯೋ ಕಮಲಿನ? ಆ ಕಮಲಿ ಜೀವನ ಕಂಗಾಲ. ಏ ರಾಜುಗೌಡ, ಮಾಡೋದ್ ಮಾಡ್ತಿ, ಯಾವ್ದು ಮನಿ ಕಡೆ ತರಬಾರ್ದು. ಈ ವಿಷಯ ಮನಿಗೆ ಏನಾರ ತರೋದಾಗಿತ್ತಂದ್ರೆ ನಾ ಕಣ್ಣಿಟ್ಟೆಲ್ಲ ನನ್ನ ಹೆಂಡ್ರ ಆಗ್ಬೇಕಾಗಿತ್ತ. ಅದನ್ನೆಲ್ಲ ಬಿಡ, ಸಿರ್ಸ ನೋಡಕ್ ಹೋಗಿ ರಾಶಿ ಎಲ್ಲ ನಮ್ ಗಾಡಿಯಾಗ ಹೇರ್ಕೊಂಬಾ ನಡೆ. ಬಡ್ಕೊಂಡ್ಲ ಕಮಲೋ ಬುತ್ತಿ ವೈನ ಅಂತೇಳಿ, ಅದ್ರ ರಾಶಿ ತಕ್ಕಾಕತ್ತೆ ನನಗ್ರೆ ಏನು ಗೊತ್ತ, ಬುತ್ತಿ ತರಕಿಗು ತರಬೇಡ ತೇಗು ಪಾಟ್ಯ. ಕಮಲವ್ವ ಇವ ಏನೇವ ನಿನ್ನ ಪರಿಸ್ಥಿತಿ ಕಮಲೋ, ಏನಾಯ್ತವ ನಿನಗ, ಏನಾಯ್ತವ ಏನಾಯ್ತವ ಹಿಂಗ ಏನವ ನಿನ್ನ ಪರಿಸ್ಥಿತಿ ಹೇಳಕತ್ರ ನಿಮ್ಮ ಮನೆ ಏನ್ ತಿಳ್ಕೊಂಡು ಇಲ್ಲ ಸುಮ್ಮನೆ ತಾಯಿ ಹೇಳವ ಏನಾತಂದ್ರೆ ಹೇಳವ ಹೇಳ. ಬುದ್ಧಿ ತಗೊಂಡ್ ಹೋಗಂದ್ರೆ ನೀನು ತಗೊಂಡ್ ಹೋಗ್ಲಿಲ್ಲ, ನನಗೆ ಬುದ್ಧಿ ಅಂತ ಕೊಡಕ್ ಬಂದೇನೆ ರಾಜು ಗೌಡ್ರು. ಯಾವ ಮುಖ ಇಟ್ಕೊಂಡ್ ಬಾಳೆ ಮಾಡ್ಲೇಣ, ನನ್ನಿಂದ ನೀನು ಕೆಟ್ಟ ಹೆಸರಣ್ಣ, ಬಿಟ್ಬಿಡಣ್ಣ ನನ್ನ ಬಿಟ್ಬಿಡು. ಕಮಲವ್ವ ತಂಗೇನಕ್ಕೆ ನೀನ, ತಾಯಿ ಏನಕ್ಕೆ ನೀನ, ಈ ಅನ್ನಗ ಹಿಡಿ ಅನ್ನ ಹಾಕಿದ್ದಕ್ಕವ ನೀನು, ಆದ್ರ ಅನ್ನ ಅನ್ಸೋಣ ನಿನ್ ಕಾಪಾಡ್ದ ಆಗ್ಲಿಲ್ಲಲ್ವ. ಯವ ನೀನ್ ಸಾಯಕತ್ರ ನಿಮ್ಮ ಅಣ್ಣ ಹೆಂಗ್ ಬದುಕಿರ್ತಾರ, ಸತ್ರ ಇಬ್ರು ಕೂಡ ಸಾಯ್ನೋ, ಆದ್ರ ನಿನ್ ಈ ಪರಿಸ್ಥಿತಿ ತಂದಿದ್ದ ರಾಜಿ ಕೊಡು, ನಿಮ್ಮ ಅಣ್ಣ ಮಾತ್ರ ಜೀವಂತ ಉಳಿಸುದಿಲ್ವ, ಜೀವಂತ ಉಳಿಸುದಿಲ್ಲ. ತಪ್ಪ ನಿಂದಲ್ಲಣ್ಣ, ನೀ ಬ್ಯಾಡ ಬ್ಯಾಡ ಅಂದ್ರೆ ಹೊಲಕ್ ಬುತ್ತಿ ತನ್ನಲ್ಲ, ನಂದ ತಪ್ಪಣ್ಣ. ಕಮಲವ್ವ ನಿನ್ ಈ ಆಕಾರದಾಗ ನೋಡಕ ನಿಮ್ಮ ಅಣ್ಣ ಇಷ್ಟು ಜನ ನಿನ್ ಕಾಳಜಿ ಮಾಡಿ ಬೆಳೆಸಿದ್ ಯವ, ನಿನಗ್ ಚಲೋ ಮನಿ ಕೊಡ್ಬೇಕು, ಚಂದಗ ಮುಂದೆ ನಿಂತು ಮದುವೆ ಮಾಡ್ಬೇಕು, ತಂಗಿ ಕನಸು ನನಸು ಆಗ್ಬೇಕು, ತಂಗಿ ತವರಿಗೆ ಅನ್ನ ಅಂತ ಬಂದಾಗ ತಂಗಿ ಮಕ್ಕಳನ್ನ ಆಡಿಸ್ಬೇಕಂತ ಏನೇನ ಭಾಳ ಕನಸಿದ್ವ ಯವ. ಇದನ್ನೆಲ್ಲ ಆ ರುಕ್ಮೋಗೊಡ್ತಿ ತಮ್ಮ ರಾಜುಗೌಡ ನುಚ್ಚು ನೂರು ಮಾಡಿಟ್ಟಲ್ವಾ, ಅವನು ಮಾತ್ರ ನಾ ಜೀವಂತ ಇಡುದಿಲ್ವಾ, ಇಡುದಿಲ್ಲ. ಅಣ್ಣ ಬಾಡಣ, ಅವ್ರು ದೊಡ್ಡವ್ರಣ, ನಾವು ಬಡವರು, ನಾವು ಸದ್ಬಿಡ ಚಲೋಣ. ಎಷ್ಟು ದಿನ ಬಡವರು ಅಂತೇಳಿ ಹಿಂಗ್ ಮಾನ ಕಳ್ಕೊಂಡು ಸಾಯ್ದವ ಯವ್ವ. ಬಡವ್ರು ಅಂತ ನಾವು ಇಲ್ಲೇ ಕೂತ್ತೇವಂದ್ರ ಎಷ್ಟೋ ಮಂದಿ ಬಡವರು ಮಣ್ಣೊಳಗೆ ಮಣ್ಣು ಹಾಕ್ತಾರ, ಶ್ರೀಮಂತರು ಬಡವ್ರು ಎದಿ ಮ್ಯಾ ಕಾಲಿಟ್ಟು ಮುಂದೆ ಹೋಗ್ತಾರವ, ಅಂಥವ್ರಿಗೆ ಒಂದು ಗತಿ ಕಾಣಿಸ್ಬೇಕ, ಇಲ್ಲಾಂದ್ರೆ ನಮ್ಮಂಥ ಬಡವರು
ಹಿಂಗವ ಹಿಂಗ ನಿಂಗೆ ತಿಳಿ ಮಾತಲ್ಲ ಬನ್ನಿ ಬಾ. ನಿನ್ಗೆ ಈ ಪರಿಸ್ಥಿತಿ ತಂದ ರಾಜುಗಳನ್ನು ಕಡು, ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ ಬಾರವ. ಇಂಥ ಜೀವನ ಇಟ್ಕೊಂಡು ನಾವು ಊರಾಗ ಹೆಂಗೆ ಕಾಲಿಡ್ಲಿ ಅಣ್ಣ? ಯವ್ವ ಎಲ್ಲದಕ್ಕೂ ಸಾಯುವುದ ಪರಿಹಾರ ಅಲ್ವ? ಯಾಕಂದ್ರೆ ಬಡವರಾಗಿ ಹುಟ್ಟಿ ಒಂದು ಬೆಳಕ ಬಡವರಾಗೆ ಸಾಯಬಾರ್ದು, ಇಂಥವ್ರು ಹಂಗನಾಗ ಸಾಯಬಾರ್ದು. ಯವ್ವ ನನ್ನ ತಂಗಿ ಶಿಲಾಕ್ ಹಾಕೊಂಡು ಊರಾಗ ಹಂಗಿರೋದು ಯಾರು ಮದಿವಕ್ಕಾರ? ಅವನ ಕಡಿ ಬದಿಲಣ್ಣ, ಅವನ ಮನೆಗೆ ಸೊಸೆಯಾಗಿ ನನ್ನ ತಂಗಿ ಹೋದ್ಲ ಅಂದ್ರೆ ನನ್ನ ಮರ್ಯಾದೆ ಉಳಿತೈತಿ, ನನ್ನ ತಂಗಿ ಬಾಳೆ ಬಂಗಾರ ಮಾತು. ನನ್ನ ಮನೆಗೆಲ್ಲ ಕೈ ಕಾಲು ಬಿದ್ದರ ರಾಜುಗಳು, ಕೈ ಕಾಲು ಬಿದ್ದರ ರುಕ್ಮು ಕೊಡ್ತಿ, ಕೈ ಕಾಲು ಬಿದ್ದರ ನನ್ನ ತಂಗಿನ ಅವ್ರ ಮನೆ ತುಂಬಿಸ್ಬೇಕು. ಕಡಿದು ಕಡಿದು ಯಾವುದು ದಂಡಿಗತ್ತು ರಾಜುಗೊಂಡು ಏನ್ರ ಕಡ್ದಂದ್ರೆ ನಾನು ಪೊಲೀಸ್ ಹೇಳ್ಕೊಂಡು ಹೋಕರ. ಆಗ ನನ್ನ ತಂಗಿ ಬೀದಿ ಪಾಲ ಬೇಡ ಬೇಡ, ನನ್ನ ತಂಗಿನ ರಾಜುಗೋಡು ಮದುವೆ ಆಗಿದ್ದು ಚಲೋ, ಮದುವೆ ಆಗುದು. ಶಿರ್ಷ ಪಲ್ದಾಣ ರಾಶಿ ಆಯ್ತನ? ನಮ್ಮಕ್ಕ ಸಾಲ ಇಸ್ಕೊಂಬಾ ಚಳಿಯಾಳು, ಸಾಲ ಕೊಡ್ಲಿಕ್ಕಂದ್ರೆ ರಾಶಿನ ಹೇರ್ಕೊಂಡು ಹೋಗ್ತೀನಿ. ರಾಶಿ ಅಷ್ಟೇ ಯಾಕ್ರಿ? ನನ್ನ ಜೀವನಾನ ನಿಮ್ಮ ಪಾದಕ್ಕೆ ಅರ್ಪಿಸಂದ್ರೆ ಅರ್ಪಿಸ್ಬಿಡ್ತೀನಿ. ಆದರೆ ಈ ಸಾಲದಕ್ಕಿಂತ ಮೊದಲು ನನ್ನ ತಂಗಿಗೊಂದು ಬಾಳ ಕೊಡ್ರಿ. ಶಿರ್ಷ ನಾಗರ ಏನಂತ ನಿನ್ನ ತಂಗಿಗೆ ಬಾಳ ಕೊಡೋದು? ಏನಂತ ಬಾಳ ಕೊಡೋದೆ? ನನ್ನ ತಂಗಿನ ನಾನು ಕಣ್ಣು ಮುಂದಿತ್ತು ಚಂದಗೆ ಮದುವೆ ಮಾಡಿ ಗಂಡ ಮನೆಗೆ ಕಳಿಸ್ಬೇಕು ಅನ್ನೋ ದೊಡ್ಡ ಆಸೆ ತಗೊಂಡ್ಬಿಡ್ತೀವಿ. ಆದ್ರೆ ನನ್ನ ತಂಗಿಗೆ ಜೀವನನ ಸರ್ವನಾಶ ಮಾಡಿದ್ರು. ಅಪ್ಪಾರ ಎಲ್ಲಿ ಬಾಯಿ ಬಿಟ್ಟು ಹೊಡೆದಿಲ್ಲ, ಕೈ ಮುಗಿದ್ದೀನಿ. ನನ್ನ ತಂಗಿ ಬಂಗಾರ ಗುಣದಕ್ಕೆ ದೇವ್ರಂತಕ್ಕೆ ಮಹಾಲಕ್ಷ್ಮಿ ಹಂಗ್ರಿ. ನಿಮ್ಮ ಮನೆ ತುಂಬಿಸೋರಿ ಅಪ್ಪ, ನಿಮ್ಮ ಮನೆ ತುಂಬಿಸೋರಿ. ಶಿರ್ಷ ಸಾಲ ಕೇಳಕತ್ತ ನಾ ಬಂದ್ರೆ ನಿನ್ನ ತಂಗಿನ ನಾನು ಮನೆಗೆ ತುಂಬಿಸಾಕತ್ತಿಲ್ಲ. ಏನು ತಗದಿ ಸಣ್ಣಾಗ ನಿಮ್ಮಷ್ಟು ಜೋರು ಮಾಡಿ ಮಾತಾಡಕ್ಕೆ ನೀವು ಬರಬೇಕು. ನನ್ನ ತಂಗಿ ಇಕ್ಕಿನ ಜೀವನ ಹಾಳಾಗಿದ್ದ ನಿನ್ನಿಂದ. ಆದ್ರೆ ನಾವೆಲ್ಲಿ ಬಾಯಿ ಬಿ ತೋಡೋದು ಹೇಳಿಲ್ಲ. ದೊಡ್ಡವ್ರು ಹಾಕಿರಿ, ತಿಳಿದವ್ರು ಹಾಕಿರಿ, ಆಕಿಗೊಂದು ಬಾಳ ಕೊಡ್ರಿ. ಇಲ್ಲ ಅಂದ್ರೆ ಚಿಟ್ಟಿನ ಅಳಿದಾಗ ಹಿಂಗೆ ಮಾಡಿರಂತ ಊರಾಗ ಒಂದು ಮಾತು ಗೊತ್ತಾಯ್ತಂದ್ರ ಊರು ಮಂದಿನ ನಿಮಗೆ ಕೆರವು ಹಾರಿಸ್ತಾರ. ಅದು ನೆನಪಿರಲಿ, ಬಾಯಿ ಮಾತು ಹೇಳಾಕತ್ತೀನಿ. ಬಂಗಾರ ಅಂತ ನನ್ನ ತಂಗಿನ ನಿಮ್ಮ ಮನೆ ತುಂಬಿಸೋರಿ, ಆಕಿಗೊಂದು ಬಾಳ ಕೊಡ್ರಿ. ಪುಣ್ಯ ತಡ್ತೈತಿ. ಶಿರ್ಷ ಏನೋ ಕೈ ಮೀರಿ ಆಗೈತಿ, ಇದನ್ನ ಇಲ್ಲಿಗೆ ಮುಚ್ಚಿಬಿಡು. ನೀನು ಸಾಲನೂ ಮನ್ನಾ ಮಾಡ್ತೀನಿ, ಮ್ಯಾಗಿಷ್ಟು ರೊಕ್ಕನೂ ಕೊಡ್ತೀನಿ. ಈ ವಿಷಯ ನೀನು ಮರ್ತುಬಿಡು, ನಿನ್ನ ತಂಗಿಗೂ ಮರೆಯಾಕ್ತೀವಿ. ಏ ಗೌಡ, ನೀನ್ ರೊಕ್ಕ ಸೊಕ್ಕ ಎಲ್ಲ ನಾ ಹಾಕು ಚಪ್ಪಲಿ ತಳಗ. ಕಮಲಿ
ಚೀಲ ಕಳ್ಕೊಂಡ್ರು ನಿನ್ನ ಮೈಯಾಗಿ ನ ಸಕ್ಕ ಮುರಿದಿಲ್ಲಲ್ಲ. ಸುಮ್ಮ ಕುಂದ್ರವ, ಸುಮ್ಮ ಕುಂದ್ರವ, ಈಗ ಹೊತ್ತಿನಾಗನು ಸಣ್ಣಾಗಿ ಬೆಳಬೇಕು ಗೌಡ. ಅಕ್ಕಿಯನ್ನು ಚಿತ್ತಿ ನಡೆದ ಮಾತ್ರ ನಾವು ಎಲ್ಲಿ ಬಾಯಿ ಬಿಡೋದಿಲ್ಲ, ನೀವು ಎಲ್ಲಿ ಬಾಯಿ ಬಿಡಕ್ಕೆ ಹೋಗ್ಬೇಡ. ಆಕಿಗೊಂದು ಬಾಳ ಕೊಡ್ರಿ, ನಿಮ್ಮ ಬಾಳೆನ ಬಂಗಾರ ಹಾಕದ್ರಿ, ಬಂಗಾರ ಹಾಕದ. ಈಕಿನ ಕಟ್ಕೊಂಡ್ರೆ ನನ್ನ ಬಾಳೆ ಬಂಗಾರ ಹಾಕೈತೆ ಶಿರ್ಷ. ಒಂದಲ್ಲ ಎರಡಲ್ಲ ಐದು ಲಕ್ಷ ಕೊಡ್ತೀನಿ, ನಿಮ್ಮ ಬಾಳೆ ಬಂಗಾರ ಮಾಡ್ಕೊರಿ ಗೌಡ. ಗೌಡ ಹೆಣ್ಣಿಗೆ ಬೆಲೆ ಕಟ್ಟಿ ಮಾತಾಡಕತ್ತೀಯ ಗೌಡ, ಕಟ್ಟು ಕಟ್ಟು. ನೀ ಎಲ್ಲ ನಿನ್ನ ಸೊಕ್ಕ ಮಾಡ್ಸಕತ್ತೈತಿ ಯವ್ವ. ನೀವ ಮನುಷ್ಯನ ಅಲ್ವ, ರುಕ್ಮೋ ಗೊಡ್ತಿ ಹೋಗಿ ಕೈ ಕಾಲು ಬೀಳೋಣ. ಆಕಿಗರ ಕಳ್ಳ ಕರಿಗೊಂದು ಹೆಣ್ಣಾಗಿ ನಿನ್ನ ಮನಿ ಸ್ವಚ್ಛ ಮಾಡ್ಕೋಬೋದು. ಆದ್ರೆ ಈ ನೀಚ್ ಮನುಷ್ಯನ ಮಾತ್ರ ನನ್ನ ಕುಯಿ ರಕ್ತಕ್ಕೆ ಇಲ್ಲೇ ಕಡಿಬೋದು ಕರೆ. ನಿನ್ನ ಬಾಳೆವ, ನಿನ್ನ ಬಾಳೆ ಸಂಬಂಧ ಗಪ್ಪ ಅಣ್ಣ. ಯಾವ ಜನದ ಪಾಪ ಏನಣ್ಣ ಈ ಜನ್ಮದಾಗ ಈ ಪಾಪಿ ನಿನ್ನ ತಂಗಿಯಾಗಿ ಹುಟ್ಟಾಳಣ ಯವ್ವ. ಏನು ಮಾತಾಡಕತ್ತಿ ನಾನು ಕನಸು ಮನಸ್ಸಿನಾಗೂ ಈ ಮಾತು ಮಾತಾಡಕ್ಕೋಬೇಡ. ಹೆಣ್ಣು ಹುಟ್ಟಿದ್ರ ಲಕ್ಷ್ಮಿ ಅಂತಾರ, ಹೆಣ್ಣು ಹುಟ್ಟಿದ್ರ ಮನಿ ಮಹಾಲಕ್ಷ್ಮಿ ಇದ್ದಂಗ ವಾ, ಹೆಣ್ಣ ಮನಿಗೆ ಕಣ್ಣಿದ್ದಂಗ. ಹೇ ನಿಮ್ಮ ಅಣ್ಣ ಯಾವತ್ತು ಕನಸು ಮನಸ್ಸಿನಾಗೂ ನೀ ನನಗೆ ಬಾರಾಗಿ ನೀ ನನಗೆ ಹಿಂಗಾಗ್ಯತ್ ನಾ ಅನ್ಕೊಂಡಿಲ್ವಾ. ನೀ ಈ ರಾಜಿಗೊಂದು ಹೆಂಡತಿ ಆಗಬೇಕು, ಅವನ ಮನಿ ಖುಷಿಯಾಗಿ ಅವನ ಹತ್ತಿಡಬೇಕ ಅಂದಾಗ ನಿಮ್ಮ ಅಣ್ಣಗೆ ಸ್ವಲ್ಪ ಸಮಾಧಾನ ಇರ್ತದವ. ರುಕ್ಮೋ ಗೌಡ್ತಿ ತಗೋ ಮಾತಾಡು, ಆಕಿನ ಚಲೋ ನಿರ್ಧಾರ ಮಾಡಿದ್ರ ಬಾ ಪುಣ್ಯಾತ ಬಾ ನೀ ಬಾ ಮಗಳು ಮಾಡ್ತಕ್ಕ. ಸರ್ಸ್ಯಾ ಏನೋ ಭಾಳ ಗುಪ್ಪತ್ತಲೆ ಮಾತಾಡ್ಬೇಕಂತ ಹೇಳಿದ್ದಲ್ಲ, ಏನು ಸಾಲ ತೀರಿಸ್ತೀಯೋ ಇಲ್ಲ ನನ್ನ ಹೆಸರಲ್ಲಿ ಹೊಲ ಬರ್ಕೊಡ್ತೀಯ. ಸಾಲ ತೀರಿಸೋದು ಹೊಲ ಬರ್ಕೊಡೋದು ಅವರ ನಮ್ಮ ಮಾತು ನೀವು ಕೇಳಿದ್ರಂದ್ರೆ ನೀವು ಹೇಳ್ದಂಗೆ ನಾ ಕೇಳ್ತೀನಿ ರೀ. ಆದ್ರೆ ನಮ್ಮ ಇಕ್ಕಟ್ಟನ್ನ ಅಂತ ಪಾರು ಮಾಡಿರಿ, ನನ್ನ ತಂಗಿಗೆ ಒಂದು ದಾರಿ ತೋರಿಸ್ರಿ, ನಿಮ್ಮ ಕೈ ಮುಗಿದು ಕಾಲು ಹಿಡ್ಕೋತೀನಿ. ಏನಾಗೈತೆ ನಿನ್ನ ತಂಗಿಗೆ, ಮತ್ತೇನ್ರ ಸಾಲ ಬೇಕಾಗಿತ್ತೇನು? ಸಾಲ ಏನು ಬೇಡ್ರಿ, ನನ್ನ ನಿಮ್ಮ ಮನೆ ಸಸಿ ಮಾಡ್ಕೊಂಡ್ರೆ ಸಾಕ್ರಿ. ಯಾಕಂದ್ರೆ ನಿಮ್ಮ ತಮ್ಮ ನನ್ನ ಜೀವನ ಹಾಳು ಮಾಡ್ಯಾನ. ನಿನ್ನ ನಮ್ಮ ಮನೆ ಸಸಿಯಾಗಿ ಮಾಡ್ಕೊಂಡದ? ಹೇ ನನ್ನ ತಮ್ಮ ಗಂಡಸದನ, ನಿನ್ನಂಥವ್ರನ್ನ ನೂರು ಮಾರ್ತಾನ. ಅವರ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಹಿಂಗೆ ಚುಚ್ಚು ಮಾತಾಡೋದು ಚಲೋ ಅಲ್ಲ. ನಿಮ್ಮ ತಮ್ಮ ನೂರು ಮಾಡಿಲ್ರಿ, ಆದ್ರೆ ಬಡವ್ರ ಮನೆಯನ್ನ ಬಂಗಾರದಂತ ಹೆಣ್ಣ ಈಕಿನ ಬಾಳೆ ಹಾಳು ಮಾಡ್ಯಾನ್ರಿ. ಈಕಿನ ಜೀವನಕ್ಕೆ ಏನಾರ ಹೆಚ್ಚು ಕಮ್ಮಿ ಆಯ್ತಂದ್ರೆ ಯಾರೇ ಅವ ನನ್ನ ತಂಗಿ. ನಿಮ್ಮನ್ನ ಸುಶಿ ಮಾಡ್ಕೋರಿ, ಸುಶಿ ಮಾಡ್ಕೋರಿ. ಏ ಸಿರ್ಸ್ಯ, ನಾ ಕೊಟ್ಟು ಸಾಲ ತೀರ್ಸಕ್ಕಾಗದ? ಇದೊಂದ್ರಾಗಲಿ ನನ್ನ ಹೊರಿಸಿ ನೀನ್ ಸಾಲ ಮುಟ್ಟಿಸ್ಕೋಬೇಕಂತ ಮಾಡಿ ಏನ ನಾಲ್ಗಿ ಬಿಗಿ ಹಿಡಿದು ಮಾತಾಡ್ರಿ. ರೊಕ್ಕ ಕಾಸಕ್ಕಾಗಿ ನಾವು ಶೀಲ ಹರಜ್ ಹಾಕೋರಲ್ಲ. ನಿನ್ನ ತಮ್ಮಗ ಒಂದು ಕಿವಿ ಮಾತು ಹೇಳಿದೀವಿ, ಅವರಂತರೂ ಮಾತು ಕೇಳಿಲ್ಲ. ನೀವು ಮಾತು ಕೇಳ್ತಿರತ್ತೆ ನಿಮ್ ತಕ್ಕ ಬಂದೇವಿ, ಕೇಳಿದ್ರೆ ಚಲೋ, ಇಲ್ಲ ಅಂದ್ರ ನನ್ನ ತಂಗಿಗಾಗಿರೋ ನೋವಿಗೆ ನಾ ಏನು ಮಾಡ್ತೀನಿ ಗೊತ್ತಾಗೋದಿಲ್ಲ. ಗೌಡ್ತೀರ ನೀವು ಹಾಗೆ ನೀವು ತಿಳ್ಕೊಂಡು ತಿದ್ದುಕೊಂಡು ನಮ್ಮ ತಂಗಿನ ನಿಮ್ಮ ಮನೆ ಸೊಸಿ ಮಾಡಿಕೊಂಡ್ರೆ ಈ ಊರಾಗ ನಿಮಗೂ ಕಾಲಿರ್ತದ, ಮರ್ಯಾದೆ ಇರ್ತದ. ಇಲ್ಲಾಂದ್ರೆ ಊರು ಮಂದಿಗೆ ಈ ಸುದ್ದಿ ಮುಟ್ಟಿಸಿ ನಿನ್ನ ನಿನ್ನ ತಮ್ಮನ ಒದ್ದು ಊರು ಬಿಡಿಸ್ಬೇಕಂದ್ರೆ ಶ್ರೀಶೈಲ ಅಂತ ಹೆಸರಿಟ್ಟು ಕರಿಬೇಡ್ರಿ, ನೆನಪಿರಲಿ. ಶ್ರೀಶೈಲ ಸಿಕ್ಕಿನ ಕೈಯಾಗ ಬುದ್ಧಿ ಕೊಡಬೇಡ, ಇನ್ನು ನನ್ನ ತಮ್ಮನ ಕಡೆಯಿಂದ ತಪ್ಪಾಗೈತಿ, ರೊಕ್ಕ ತಗೊಂಡು ಬಗೆಹರಿಸ್ಬಿಡ್ಬೇಕು. ಯಾಕಣ್ಣ ಇಲ್ಲಿ ಯಾಕೆ ಕರ್ಕೊಂಬಂದೆ ಅಣ್ಣ, ನನಗೆ ಇಂಥ ಮಾತು ಕೇಳಿಸ್ಕೊಳಕ್ಕೆ ಕರ್ಕೊಂಬಂದೆ ಏನಣ್ಣ? ನನ್ನ ಪಾಡಿ ನಂಗೆ ಬಿಟ್ಬಿಡಣ. ನಿನ್ನ ಪಾಡಿಗೆ ನೀನು ಬಿಡ್ತೀನಿವಾ? ನೀ ಹಾಕಿದ ಕಣ್ಣೀರಿನ ಪ್ರತಿಫಲ ಇವ್ರು ಉಣ್ಣುತ್ತಕ ನಾ ಬಿಡೋದಿಲ್ಲ. ನೀ ಅನುಭವಿಸಿದ ನೋವ ಇವ್ರು ಅನುಭವಿಸ್ತಕ ನಾ ಬಿಡೋದಿಲ್ಲ. ನೀ ರುಕ್ಮೋಗೋಡ್ತಿ ಮನೆ ಸ್ವಚ್ಛಿಯಾಗೋತಕ ನಿನ್ನ ಈ ಅನ್ನ ಕಣ್ಣಿಗೆ ಕಣ್ಣು ಹಚ್ಚೋದಿಲ್ಲ. ನಿನಗೆ ರಾಜುಗಳು ಭಾಳ ಕೊಡುತ್ತಕ ಇವ್ರನ್ನ ನಾ ಸುಮ್ಮಿಡೋದಿಲ್ಲ. ನಿನ್ನ ಅನ್ನದಿನವ ನೋಡ್ಕೊಂಡು ಸುಮ್ಮಿರ್ಲ. ನನ್ನ ತಮ್ಮ ಮಾಡಿದ್ದೆಲ್ಲ ಊರಿರಾಗಿ ಏನರ ಹೇಳಿದ್ರೆ ನನ್ನ ಮರ್ಯಾದೆ ಬ್ಯಾಂಗಿಲ್ಲ,
ಇದಕ್ಕೆ ನಾನೇ ಏನ್ರ ಮಾಡ್ಬೇಕು? ನಾ ವಿಚಾರ ಮಾಡ್ತೀನಿ, ಮಾತಾಡ್ತೀನಿ. ಗೌಡ್ತರ ವಿಚಾರ ಮಾಡ್ತೀನಿ ಅಂತೇಳಿ ಎಲ್ಲೂ ಇಲ್ಲ ನಾಲ್ಗಿಲೇ ಮಾತಾಡಿ ಹೋದ್ರ ಅಲ್ರಿ, ನನ್ನ ತಂಗಿ ಕಮಲ ನಿಮ್ಮ ಮನೆ ಸೊಸಿ ಆಗಬೇಕ. ರಾಜಗೌಡ ಈಕಿಗೆ ಭಾಳ ಕೊಡಬೇಕ. ಭಾಳ ಕೊಡತಕ್ಕ ನಿಮ್ಮ ಬಾಳ ಏನು ಸುದ್ದಾಗೋದಿಲ್ಲ. ನೆನಪಿರಲಿ. ಇಂಥವ್ರಿಗೆ ಹಿಂಗ ಮಾತಾಡಬೇಕು ಅಂದಾಗ ನಿನಗೆ ನ್ಯಾಯ ಸಿಗ್ತದ, ಅಂದಾಗ ನಿನ್ನ ಬಾಳೆ ಬಂಗಾರ ಆಗ್ತದ. ಇವ್ರು ಸುದ್ದಿ ಮುಡ್ಸೀವಿ, ಏನು ಮಾಡ್ತಾರೆ ಮಾಡ್ತಾರೆ, ನಿನಗಾದ್ರೆ ಒಳ್ಳೇದಾಕದವ. ಆ ದೇವ್ರ ನಂಬೆವ, ದೇವ್ರ ಕೈ ಬಿಡ್ತಾನೆ ನಡಿ. ಗೌರವ ಐತಲೇ, ಏನ್ ಮಾಡಿದ್ದೀನಿ? ನಾ ಏನ್ ಮಾಡಿನಕ್ಕ? ನೀನ ಹೇಳಿಲ್ಲ ಆ ಶ್ರೀಶಲ್ ತಂಗಿನ ಒಂದ್ ಕೈ ನೋಡ್ಕೊ ಅಂತ ಹೇಳಿ. ರಾಜಗೌಡ, ನಾ ಹೇಳಿದ್ದೆ ಬೇರೆ ಇತ್ತು, ನೀ ಮಾಡಿದ್ದೆ ಬೇರೆ ಆಗೈತಿ. ಇದನ್ನ ಇಲ್ಲೇ ಬಿಟ್ಟು ಕುಂತೀನಿ ಅಂದ್ರ ಕಂಬಿಯಿಂದ ನಿಂದಿರ್ಬೇಕಾಗತ್ತ. ಕಂಬಿಯಿಂದ ನಿಂದ್ರು ಕಾಲ ಮಾಡ, ನಮ್ಗೇನ ಬಂದಿಲ್ಲಕ್ಕ. ನೀರು ತಕ್ಕ ನಾಯಕ್ ವಿಚಾರ ಮಾಡ್ಲಿ, ಇದಕ್ಕೆ ನೀನೇ ಏನಾರೋ ಒಂದು ಉಪಾಯ ಮಾಡಿ ಇದನ್ನ ಇಲ್ಲೇ ಮುಚ್ಚಿಬಿಡು. ಮುಚ್ಚಿಡಕ್ಕೆ ಇದು ಸಾಲದ ಹಲ್ಲು ವಿಚಾರ. ಅಕ್ಕ ನೀ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಇದರಿಂದ ನನ್ನ ಪಾರ್ ಮಾಡ, ಇಲ್ಲಂದ ಇದರಿಂದ ಬಗೆಹರಿಸ್ಬಿಡು. ತಪ್ಪು ಮಾಡಿ ದೊಡ್ಡ ಮನಿ ನೋಡ್ಯಾರ, ಇದರಿಂದ ಬದಲಾಕಾರ. ನೋಡಿ ನನಗೆ ಜೀವ ಬಾಳ ಮರ ಮರತೈತವ, ಗಟ್ಟಿ ಧೈರ್ಯ ಮಾಡಿ ಜೀವನ ಮಾಡಬೇಕವ. ಅಕ್ಕಿ ಏನಾರ ಜೀವನ ಮಾಡ್ಬೇಕಂದ್ರ ಅವ್ವಾರ ಅಣ್ಣ ಅಕ್ಕಿ ನಿಮ್ ತಮ್ಮನ ಕೈ ಹಿಡಬೇಕ್ರಿ. ರಾಜಗೌಡ ನಮ್ಮ ತಂಗಿ ಬಾಳ ಕೊಡ್ಬೇಕ್ರಿ, ಅಂದಾಗ ಅಕ್ಕಿ ಜೀವನ ಮಾಡ್ಬೇಕೈತಿ. ನಾ ಊರಾಗ ಮಾರಿ ಅಂತ ಅಡ್ಡಾಡ್ಬೇಕ್ರಿ, ಕಾಲು ಬರ್ತೀನಿ ಅವ್ವಾರ. ನನ್ನ ತಂಗಿ ನಿಮ್ಮ ಮನೆ ಖುಷಿ ಮಾಡ್ಕೊರಿ. ಶ್ರೀಶೈಲ ರೊಕ್ಕ ಎಷ್ಟು ಬೇಕೇಳ ಕೊಡ್ತೀನಿ, ನೀ ಕಂಡು ಕನಸು ಸತ್ರು ನನಸಾಗೋದಿಲ್ಲ. ನೀವು ಹೊಡೀರಿ ಬಡೀರಿ ಏನು ಬೇಕಾಗ ಮಾಡ್ರಿ, ನಮ್ಮ ಮನಸ್ಸಿಗೆ ಏನು ಕೆಟ್ಟ ಅನಿಸೋದಿಲ್ಲರಿ. ಆದರೆ ನನ್ನ ತಂಗಿಗೆ ಆದ ನೋವಿಗೆ ಒಂದು ಪರಿಹಾರ ಕೊಡ್ರಿ ಅವರ. ಅಣ್ಣ ಬೇಡಣ್ಣ, ನೀ ಹಿಂಗೆ ಇನ್ನೊಬ್ರು ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋದು ಒಟ್ಟ ಬೇಡಣ. ಸುಮ್ಮರ ಕುಂದ್ರು ವಾ, ನಿನ್ನ ಕಾಲು ಹಿಡ್ಕೊಳ್ಳೇನ, ದೊಡ್ಡವ್ರ ಮುಂದೆ ಹೆಂಗೆ ಮಾತಾಡೋ ಗೊತ್ತಾಗೋದಿಲ್ಲ, ನೀ ಸ್ವಲ್ಪ ಸುಮ್ಮರ ಕುಂದ್ರ. ಅವರ ಆಕೇನು ತಿಳಾರ ಕೈ ಮಾತಾಡ, ನಿಮ್ಮ ಮನೆ ಸೋಸಿ ಅಂತ ನಿಮ್ಮ ಮನೆ ತುಂಬಿಸೋರಿ, ಮನೆ ಹೊರಗೆ ಹೆಜ್ಜೆ ಇಡ್ಲಾರಂಗಾಗತ್ತ, ಕಾಲು ಹಿಡ್ಕೊತೀನಿ. ಶ್ರೀಶೈಲ ದುಃಖದಾಗ ಇರಾಗಿನ ಗಪ್ಪ ಇರೋಣ ಅಂತ ಅನ್ನಕತ್ತಾಳ, ನೀ ಏನು ನಮ್ಮ ಮನೆಗೆ ಹೋಗ್ಸಾಕ್ ನಿಂತಿಯಲ್ಲ. ನಮ್ಮ ಅಣ್ಣನ ಸಿಟ್ಟಿಗಿ ಇಷ್ಟೊತ್ತಿಗಿ ನಿಮ್ಮ ತಮ್ಮನ ರುಂಡ ನಮ್ಮ ಮನೆ ಬಾಗಿಲಿಗೆ ಜೊತಾಡ್ತಿತ್ತ, ನಾ ಹೇಳಿದ ಒಂದ ಮಾತಿಗೆ ಬಿಟ್ಟಾನು. ಕಮಲವ್ವ ದೊಡ್ಡವ್ರ ಹಿಂಗ್ಯಾಕ್ ಮಾತಾಡ್ತಿ, ಅವ್ರ ಕೂತ್ ನಾವೇನ್ರ ಹಾಕಿವೇನೆ, ಸ್ವಲ್ಪ ಸುಮ್ಮನೆ ಕುಂದ್ರುವ. ಅವರ ಆಕಿ ಏನೋ ಸಿಟ್ಟನ್ಯಾಕ ಹಾಕತ್ತಾಳ, ಸ್ವಲ್ಪ ನಿಮ್ಮ ತಮ್ಮಾರಿಗೆ ತಿಳಿಸೇಳಿ, ಒಟ್ಟು ಹಾಕಿ ನಿಮ್ಮ ಮನೆ ಸುಸಿ ಮಾಡ್ಕೊಳ್ಳಿ. ಯಾಡು ಹೊಡೆದ್ರು ಯಾಡು ಬೈದ್ರು ನಮ್ಮ ಮನಸ್ಸಿ ಏನು ಕೆಟ್ಟ ಅನಿಸ್ತದಲ್ಲ, ಆದ್ರೆ ಆಕಿ ಒಂದು ಜೀವನ ರೂಪಿಸ್ಕೊಡ್ರಿ. ಈ ಮಾತು ಇಲ್ಲೇ ಮುಚ್ಚಕ್ಕ ನಿನ್ನ ಸಾಲನೂ ಮನ್ನಾ ಮಾಡ್ತೀನಿ, ಕೈಯಾಗ ಒಂದಿಷ್ಟು ರೊಕ್ಕನೂ ಕೊಡ್ತೀನಿ, ಈ ವಿಚಾರ ಇಲ್ಲೇ ಮುಚ್ಚಬೇಕು. ಬಡವರ ಮನಿ ಹೆಣ್ಣ ನಿಮ್ಮ ಮೋಸದ ಹಣದಿಂದ ಕರಿ ಹೊಕ್ಕ ಜೊತ ಮಾಡಿರೇನ್ರಿ? ಬಡವ್ರ ಸಿಟ್ಟಿಗೆ ಹೇಳಬಾರ್ದು ಅಂದ್ರ ನಿಮ್ಮ ಮನಿನ ಛಿದ್ರ ಛಿದ್ರ ಹಾಕದ. ಏನ ಸಾಲ ಮನ್ನಾ ಮಾಡ್ತೀರಿ, ಕೈಯಾಗ ಒಂದಿಷ್ಟು ರೊಕ್ಕ ಕೊಡ್ತೀರಿ, ನಡೆದಿದ್ದೆಲ್ಲ ಇಲ್ಲೇ ಮುಚ್ಚಬೇಕ? ಮುಚ್ತೀನಿ, ಇಲ್ಲಿ ನಡೆದಿದ್ದಲ್ಲ ನಿನ್ನ ತಮ್ಮನ ಮನ್ನಾ ಮಾಡ್ತೀನಿ. ನಮ್ಮ ಮನೆ ಮರ್ಯಾದೆ ಉಳಿಬೇಕಂತಂದ್ರ ನೀ ಆ ಕಮಲಿ ತಾಳಿ ಕಟ್ಟುದು ಚಲೋ. ಕಮಲಿ ಆ ಶಿರ್ಷಾನ್ ತಂಗಿ ಕಮಲಿ ಏನಕ್ಕ, ನಾವೇನು ನಮ್ಮ ಅಂತಸ್ತೇನು
ಹೋಗಿ ಹೋಗಿ ಹಂತಕ್ಕಿರಣ್ಣ. ನಾವೇನು ನಮ್ಮ ಅಂತಸ್ತೇನು ಅಂತ ನಿನಗೆ ಏನರ ಗೊತ್ತಿತ್ತಂದ್ರ ಇದನ್ನ ನೀನು ಬೆಳಿಗ್ ತರ್ತಿದ್ದಿಲ್ಲ. ಯಾವುದು ಇಷ್ಟು ಬೈಲಿಗೆ ತಂದಿದ್ದಿಲ್ಲ, ಇದು ಇಷ್ಟು ಬೈಲಿಗೆ ಬರ್ತದೆ ಅಂತ ನನಗೂ ಗೊತ್ತಿದ್ದಿದ್ದಿಲ್ಲ. ಅಕ್ಕ ರೊಕ್ಕ ಕೊಟ್ಟು ಬಗೆಯರು ಸರ್. ಎಲ್ಲ ಬಡವರು ರೊಕ್ಕಕ್ಕ ನಿಂತಿರ್ತಾರ ಅಂತ ಮಾಡಿ ಏನ? ನಾಳೆ ನೀ ಮಾಡಿದ ವಿಚಾರ ಹಿರಿಯರಿಗೆ ಏನರ ಸುದ್ದಿ ಮುಟ್ತಂತಂದ್ರ ನನ್ನ ನಿನ್ನ ಈ ಊರಾಗ ಕಾಯಿಡಕ್ಕಿರಂಗಿಲ್ಲ. ಹಂಗಂತ ನಿನ್ನ ಮಾತು ಕೇಳಿ ಆ ಕಮಲಿಗೆ ನಾ ತಾಳಿ ಕಟ್ಲೆ? ಆಗುದಿಲ್ಲ, ನನ್ನ ಕೈಲಿ ಇದು ಆಗುದಿಲ್ಲ. ನನ್ನ ಮಾತು ಮೀರುವಷ್ಟು ನೀ ದೊಡ್ಡ ಆಗುತ್ತೆ ಅಂದ್ರೆ ತಾಳಿ ಕಟ್ಟತಿ. ನೀ ಕಟ್ಲಿಕ್ಕಂತಂದ್ರ ಕಟ್ಟಿಸ್ತೀನಿ ನಿನ್ನ ಕೈಲಿ. ಅಕ್ಕ ಇಷ್ಟು ದಿನ ನನಗೆ ನೀನ ಆಸೆ ಹಚ್ಚಿ ಈಗ ನೀನ ಇದ್ರಾಗ ಹಾಕತ್ತೇನ? ನಾ ಎದುರಾದ್ರ ನಡಿತೈತಿ, ಇಡೀ ಊರ್ ಪೂರ ಎದುರಾದ್ರ. ನಮ್ಮಕ್ಕ ನನ್ನ ದಿಕ್ಕ ತಪ್ಪತ್ತಾಳೆ, ತಾಳಿ ಕಟ್ಲಿಲ್ಲ ಅಂದ್ರ ಕಟ್ತೀನಿ. ನಮ್ಮ ಅಕ್ಕನ ಮಾತು ಕೇಳ್ತೀನಿ. ರುಕ್ಮೋ ಗೋಡತಿ ಒಂದು ಹೆಣ್ಣಾಗಿ ಇಟ್ಟು ಕೀಳು ಮಟ್ಟ ಕಿಳಿತಾತ್ ನಾನು ಅನ್ಕೊಂಡಿದ್ದಿಲ್ಲ. ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಮೋಸ ಆಗೈತೆ ಅಂತ ಕಳ್ಳಕರಿಗೆ ಮನಿ ಸೋಸಿ ಮಾಡ್ಕೊತಾತ್ ನಾ ಮಾಡಿದ್ರ ಆಕಿನೂ ರೊಕ್ಕ ಕೊಡ್ತಾ ಅಂತ ಇದನ್ನಿಲ್ಲೇ ಮುಚ್ಚಿಡ್ಬೇಕಂತ. ಕಮಲವ್ವ ಈ ತಾಯಿ ಗುಡಿ ಮುಂದೆ ಕೂತಿ ನನಗೊಂದು ಮಾತು ಕೊಡು ಅಂದ್ರೆ ನಿಮ್ಮ ಅಣ್ಣಗ ಧೈರ್ಯ ಇರ್ತೈತಿ. ನಿನ್ ಮಾತು ಯಾವತ್ತಾರ ಮೀರಿನೇನಣ್ಣ? ಏನ್ ಮಾತು ಕೇಳೋಣ? ಮಾತು ಕೊಟ್ಟಿವ, ಈ ಮಾತು ನೀವು ಉಳಿಸ್ಕೋಬೇಕು. ಏನಂದ್ರ ಹಿಂಗಾಗೈತೆ ನೀ ಎದಿ ಹೊಡ್ಕೋಬಾರ್ದು, ಇದೇ ಚಿಂತೆಗ ನೀ ಕುಂದಿರಬಾರ್ದು. ರಾಜಗೋನ್ ಏನ್ ತಾಯ್ಬೇಕು ಆ ರುಕ್ಮಗೂಡ್ತಿ ಮನಿ ಸುಸಿಯಾಗಿ ಅವ್ರ ಮನ್ಯಾಗ ನೀ ಬಾಳೆ ಮಾಡ್ಬೇಕು. ಅಲ್ಲಿ ತಕ್ಕ ನಿನ್ನ ಜೀವಕ್ಕೇನು ಹೆಚ್ಕೊ ಮಾಡ್ಕೋಬಾರ್ದು. ಹೆಚ್ಕೊಂಬ ಏನ್ರ ಆಯ್ತು ಅಂತೇಳಿ ನಿಮ್ಮನ್ನ ಬದುಕುಳಿದಿಲ್ಲ ನೆನಪಿರ್ಲಿ. ಅಣ್ಣ ಬ್ಯಾಡದ ಗಂಡು ಕಟ್ಕೊಂಡು ಹೆಂಗ್ ಜೀವನ ಮಾಡ್ಲಣ್ಣ? ಮುದ್ದಮ್ಮಿ ನನಗ ದಂಕ್ಯಾನ್ ಮುಗ್ಸಾಕತಿ ಅಣ್ಣ. ಹುಚ್ಚಿ, ಹೆಣ್ಣಿಗೆ ಗಂಡನ ಮನಿ ಅಂದ್ರ ಮಧ್ಯಾಹ್ನ ಬಿಸಿಲಿದ್ದಂಗ, ನೀರಿನ ಮ್ಯಾಗಿನ ಗುಳ್ಳಿದ್ದಂಗ, ಅಡಕೊತ್ನ್ಯಾಗ ಅಡಿಗ್ ಸಿಕ್ಕಂಗ. ಯವ ಹಿಂಗ ಇರ್ತದ ತಿಳ್ಕೊಬೇಡ. ಇವತ್ತಲ್ಲ ನಾಳೆ ನಿನ್ನ ಚಲೋ ಗುಣಕ್ಕ ಚಲೋದಾಗತ್ತದ, ಆದ್ರ ಧೈರ್ಯ ಕಳ್ಕೊಬೇಡವ. ಆಯ್ತಣ್ಣ, ನೀ ನನ್ನ ಅಣ್ಣದಿ, ನೀ ಏನ್ರ ತಂಗಿಗೆ ಇವತ್ತಾದ್ರೆ ಕಟ್ಟಿದ್ ಬಯಸ್ತಿ, ನೀ ಅಂದಂಗೆ ಆಗ್ಲಣ. ಆಯ್ತವ, ನಿನ್ನ ಅಣ್ಣನ ಮ್ಯಾಗಿತ್ ನಂಬಿಕೆ ಇಟ್ಟಿ ಅಂದ್ ಬಿಳಕ, ನೀ ನಿನ್ನ ಅಣ್ಣನ ಮ್ಯಾಗಿತ್ತು ಧೈರ್ಯ ಇಟ್ಟಿ ಅಂದ್ ಬಿಳಕ, ಇದಕ್ಕಿಂತ ಹೆಚ್ಚಾಗಿ ನಿನ್ನ ಮ್ಯಾಗ ನೀ ನಂಬಿಕೆ ಇಡು, ನಿನ್ನ ಮ್ಯಾಗ ನೀ ಧೈರ್ಯ ಇಡು. ಈ ಗುಡಿ ಮುಂದೆ ಕೂತು ಒಂದು ಮಾತು ಹೇಳ್ತೀನಿ, ಇವತ್ತಲ್ಲ ನಾಳೆ ನಿನ್ನ ಬಾಳೆ ಬಂಗಾರ ಹಾಕದವ, ಬಂಗಾರ ಹಾಕದ. ಅಣ್ಣ ಮನ್ಯಾಗಿಲ್ರಿ, ಹೊಲಕ್ ಹೋಗ್ಯಾನ್ರಿ. ನಿಮ್ ಅಣ್ಣ ಬರಣ ಹೇಳ, ನಿನ್ನ ನಮ್ಮ ಮನೆ ಸೊಸಿಯಾಗಿ ಮಾಡ್ಕೊಂತೀನಿ ಅಂತ. ನಿಮ್ ಮಾತು ಬಹಳ ಖುಷಿ ಆಯ್ತ್ರಿ. ನಮ್ಮಣ್ಣ ಕುತ್ರ ನಿಂತ್ರ ಕೂಳ ನೀರ್ ಬಿಟ್ಟು ಇದ ಕನ್ಸ್ ಕಾಣತ್ತಿಲ್ಲ ರೀ. ನಿಮ್ ಪುಣ್ಯ ಹಾಕ್ಲಿ ರೀ, ಪಾಪ ಕೆಲಸ ಮಾಡಿ ಪುಣ್ಯ ಹಾಕ್ಲಂತ ಪುಣ್ಯ ಇರ್ಲಿ. ನಮ್ಮ ಮನ್ಯಾಗ ಹೋಗ್ಬೇಕು ಕೆಲಸದಾಗ ಹಾಕಿ ಇರೋಳಕ್ಕ. ಇಲ್ಲಿ ತಕ ಬಂದಿರಿ, ಒಳಗ್ ಬನ್ನಿ. ಒಳಗ ಒಳಗ್ ಬರ್ತೀನಿ, ನಿನ್ನ ನಮ್ಮನೆ ಕರ್ಕೊಂಡೋಗಿ ಇದೆಲ್ಲ ಆಸ್ತಿ ನನ್ನ ಹೆಸರಲ್ಲಿ ಮಾಡ್ಕೊಂಡ ಒಳಗ್ ಬರ್ತೀನಿ, ಮತ್ತೆ ಬರ್ತೀನಿ. ನಿನ್ ತಂಗಿನ ನನ್ನ ಮನೆ ಸೊಸಿಯಾಗಿ ತಗೊಂತೀನಿ, ನಿನ್ ತಂಗಿನ ಚಂದ ತಯಾರು ಮಾಡಿ. ಆದ್ರ ನಮ್ಮ ಮನೆ ತಕ್ಕನಂಗ ನಿನ್ ತಂಗಿ ಮೈಮ್ಯಾಗ ಬಂಗಾರನ ಇಲ್ಲಲ್ಲ. ನೋಡ್ತೀರ, ಬಂಗಾರ ಅಂತ ತಂಗಿನ ನಿಮ್ಮ ಮನೆ ಕೊಡಾಕತ್ತೀನಿ ಅಂದ್ಬಿಳಕ್ಕ ಬಂಗಾರ ಹುಚ್ಚು ನಿಮಗೆ ಯಾಕ್ರಿ? ನಮ್ಮ ತಂಗಿ ಮುಖಾರ ನೋಡ್ರಿ, ಆಕಿ ಮುಖ ನೋಡಿ ನಿಮ್ಮ ಮನೆ ಸೊಸಿ ಮಾಡ್ಕೊಂಡ್ರೆ ನಿಮ್ಮ ಮನೆ ಹಾಲು ಉಕ್ಕದಂಗ ಹೋಗ್ತದ್ರಿ. ನಮ್ಮ ಮನೆ ಎಂದೋ ಹಾಳು ಉಕ್ಕದಂಗ ಹುಕ್ಕೈತಿ, ಇಕ್ಕಿ ನಮ್ಮ ಮನೆ ಸೊಸಿ ಆಗಿ ತಗೊಂಡ್ರ ನಿಮ್ಮ ಮನೆ ಹಾಳು ಉಕ್ಕದ ಹುಕ್ತೈತಿಲ್ಲ. ನಮ್ಮ ಅಣ್ಣಗ್ ಬಡತನ ಇದ್ರೇನು, ಇಷ್ಟು ದಿನ ನನಗೇನು ಕಮ್ಮಿ ಮಾಡಿಲ್ರಿ, ನಮ್ಮ ಜೀವನ ಬಂಗಾರದಂಗ ಐತಿ. ನೋಡ್ತಾರ, ಮನಸ್ಸಿನಾಗ ಯಾವುದು ಇಟ್ಕೊಳ್ಳಾರ, ನಮ್ಮ ತಂಗಿನ ನಿಮ್ಮ ಮನೆ ಸೂಚಿ ಮಾಡ್ಕೊಂಡ್ರಂದ್ರೆ ನಿಮ್ಮ ಮನೆ ಅಂಗೈಯಾಗಿ ಹಿಡಿದು ಬೆಳಗ್ತಾಳ್ರಿ, ರಾಜಗೌಡ್ರ ಬಾಳೆ ಮುಂದೆ ತರ್ತಾಳ್ರಿ. ಅಕ್ಕಿಗೆ ತ್ರಾಸು ಕೊಡಬೇಡ್ರಿ, ಬಂಗಾರ ಅಂತ ಹುಡುಗಿ ಐತಿ,
ನಿನ್ ತಂಗಿನ ನನ್ನ ಮನೆಗ್ ಚೆನ್ನಾಗಿ ನೋಡ್ಕೋಬೇಕಂತಂದ್ರ ನಾ ಅನ್ಕೊಂಡಷ್ಟು ಬಂಗಾರ ನಿನ್ನ ತಂಗಿ ಮೈ ಮ್ಯಾಗ ಇರ್ಬೇಕು. ನೋಡ್ತಾರ, ನನ್ನ ಜೀವನ, ನನ್ನ ಸರ್ವಸ್ವ, ನನ್ನ ಜೀವ ಎಲ್ಲ ನನ್ನ ತಂಗಿನ ರೀ. ಆಕಿ ನಿಮ್ಮ ಮನ್ಯಾಗ ಚಂದ ಇರ್ತಾಳಂದ್ರ ಬಂಗಾರ ಯಾವ ಲೆಕ್ಕರಿ? ಬಂಗಾರ ಹೊಗಿನ ಹಾಸ್ತೀನಿ. ಈ ಮಾತು ನೀ ನಡ್ಸ್ಕೊಟ್ಟೆ ಅಂತಂದ್ರ ನಿನ್ ತಂಗಿ ನನ್ನ ಮನೆ ಹೊಸ್ದಾಗ ಉಳಿತಾಳ. ಏನಕ್ಕ ನೀನು ಯಾರ್ದಾರ್ದ್ರ ಮಾತು ಕೇಳ್ಕೊಂಡ ಈಕಿನ ತಂದ್ರೆ ನನ್ ಗಂಟು ಹಾಕಾಕತ್ತಿಲ್ಲ? ಈಕಿ ಏನ್ ಸುದ್ದದ ಗಂಟು ಹಾಕಾಕತ್ತಿ? ನಿನ್ನ ಜೀವನ ಊರಾಗ ಸುದ್ದಿರ್ಬೇಕಂತಂದ್ರ ಸೀದಾ ಹೇಕಿನ ಹೇಂತ ಒಪ್ಕೋ. ನಾ ಯಾರ ಮಾತು ಕೇಳ್ದವಲ್ಲ, ಆದ್ರೆ ನಿನ್ನ ಮಾತು ಕೇಳ್ತೀನಿ. ನನ್ನ ತಕ್ಕಂಗ ಏನಿದ್ದಿಕ್ಕಿ ಬನ್ನಿ. ಇಕ್ಕಿನಂತೇಳೆ ಏನೂ ಇಲ್ಲ, ಇವ್ರ ಅನ್ನಗ ಬಂಗಾರ ಹಾಕಂತ ಹೇಳಿನಿ, ಅವ ಬಂಗಾರ ಹಾಕ್ತಾನ ನೀಕಿನ ಜೋಡಿ ಚಂದಂಗ ಬಾಳೆ ಮಾರ್ತಿ. ಬಂಗಾರದು ಚೆಸ್ಟರ್ ಐತ್ರಿ ನಿಮ್ ತಲ್ಯಾಗ, ಬಂಗಾರದು ಹುಚ್ಚ ತಲ್ಯಾನ್ ತೆಗದ ಚಲೋತಾಗ ಬಾಳೆ ಮಾಡಕ್ ಹೇಳ್ರಿ. ನಮ್ಮ ಮಕ್ಕನ ಮಾತು ಕೇಳಿ ನೀನ್ ಹೆಂಡತಿ ಅಂತ ಒಪ್ಕೊಂಡಿನಿ, ನನ್ನ ಮಾತು ಕೇಳಿ ಮನ್ಯಾಗ ನಾಯಿ ಹಂಗ ಬಿದ್ರ ಅಷ್ಟ ನೀ ನನ್ನ ಹೆಂಡತಿ, ಇಲ್ಲಂದ್ರ ನೀ ಹೇಳ್ದಂಗು ಕೇಳ್ತಾಳ ನಾಯಿ ಹಂಗ ಮನ್ಯಾಗ ಬಿದ್ದಿರ್ತಾಳ. ಹಲೋ ಮಣಿತನ, ಏನು ದಾಡದದ ಮನುಷ್ಯರ್ ಸರಿ ಇಲ್ಲ, ಯಾರ ನಂಬಿಕೆ ಮೇಲೆ ನಿಮ್ ತಂಗಿ ಕೊಡ್ತಿ? ಅಣ್ಣ ನಡೆದಿದ್ದೆಲ್ಲ ಕತ್ತಿ ಮಾಡಿ ಹೇಳಿದ್ರ ಬಹಳ ದಾಡದೈತಿ, ಕಣ್ಣು ಮುಚ್ಚಿ ಕನ್ಯಾ ಕೊಡು ಹೊತ್ತ ಬಂದೈತೆ. ಅಣ್ಣ ಏನು ಮಾಡ್ತಿ ಮಾಡಿ, ನಾನು ಮನೀರ ಬರ್ಕೋ, ಇದೊಂದೆರಡು ಎಕರೆ ಹೊಲ ಬರ್ಕೋ, ನನ್ನ ತಂಗಿ ಮೈ ಮ್ಯಾಗ ಬಂಗಾರ ಕಳಿಸ್ಬೇಕು, ಸ್ವಲ್ಪ ರೊಕ್ಕದ ವ್ಯವಸ್ಥೆ ಮಾಡಣ. ರಿಷಲ ನಿಮ್ಮ ತಂಗಿ ಕಡ್ಡಿಲೆ ಕೊಡದಂಗದಾಳ, ಬಂಗಾರ ಅಂತ ಹುಡುಗಿ ಹೋದು ಅಂತ ಮನೆ ಸಿಗಿಸ್ತೀಯ? ಅಣ್ಣ ನಿನ್ನ ಮಾತೇನು, ರುಕ್ಮೋ ಕೊಡ್ತಿ ರಾಜಗೌಡ ಸರಿಲ್ಲ ಅಂತಲ್ಲ, ಅವ್ರು ಹೆಂಗೆ ಯಾಕೆ ಇರ್ಲಾಕ? ನನ್ನ ತಂಗಿಂದು ಅವ್ರ ಮನೆಯಾಗ ಖುಷಿಯಾಗಿ ಹೋಗ್ತಾಳಲ್ಲ, ಅವ್ರ ಮನೆ ಬೆಳಗ್ತಾಳಲ್ಲ, ದೊಡ್ಡ ಮನಿ ಅಲ್ಲ, ಅದಕ್ಕಾಗಿ ಆ ದೊಡ್ಡ ಮನಿ ತಕ್ಕಂಗ್ರೆ ನಾವು ಬಂಗಾರ ಕೊಡ್ಬೇಕಲ್ಲ. ಇದೇನು ಕೇಳಕ್ ಹೋಗ್ಬೇಡಣ, ರೊಕ್ಕದಿಟ್ಟು ವ್ಯವಸ್ಥೆ ಇವ ಇಷ್ಟು ಸಂಸಾರ ಮಾಡಕತ್ತೇನಂದ್ರ ಏನ ಗಾತಾಗ್ಯದ ಇವ ಬೇರೆ ಕೇಳಿದ್ರೆ ಏನು ಹೇಳವಲ್ಲ. ಆಯ್ತು ಇವ್ರ ತಂಗಿನಾರ ಕೇಳಿ ನೋಡ ರಿಷಲ, ರೊಕ್ಕ ಏನು ನಾ ಕೊಡೋದಿಲ್ಲ ಅಂತ ಹೇಳಿಲ್ಲ, ಕೊಡ್ತೀನಿ, ಆದ್ರೆ ನೋಡ್ಕೊಂಡು ಹೆಜ್ಜಿಡ. ದಾರಿ ತಪ್ಪಿದ ಮ್ಯಾಗ ಏನು ಹೆಜ್ಜೆ ಇಡೋದ? ಅಣ್ಣ ನಾ ಎಂದ್ರ ಊರಾಗ ಅಲ್ಲದ ದಗದ ಮಾಡಿ ನಾನು ನೋಡ್ಕೊಂಡು ಹೆಜ್ಜೆನ ಇಡ್ತೀನಿ, ಆದ್ರೆ ನಾ ನಿಂತಕ್ಕೆ ರೊಕ್ಕ ಇಸ್ಕೊಂಡಿದ್ದು ದ್ವಾಡದ ಮಾವಣ್ಣ, ನನಗ ಗೊತ್ತ ನಿನಗ ಗೊತ್ತ, ನಾ ಇನ್ನು ಬರ್ತೀನಿ. ಅಲ್ಲ ಹೋಗಿ ಹೋಗಿ ಗಿನಿ ಅಂತ ಹುಡುಗಿನ ಆ ಗಡನ್ ಕೈಯಾಗಿ ಹಿಂಸಾಕಿತ್ತಾನಲ್ಲ ಇವ. ನಮ್ ಜೋಡಿ ದೀಕ್ಷಾನ ನಡೆಸ್ಬೇಕಂತಂದ್ರ ನಮ್ ತಕ್ಕಂಗ ಇರ್ಬೇಕೋ ಬೇಡವೋ? ನಾವ್ ಕೇಳಿತ್ತಪ್ಪ ಏನ್ ಬಡೂರ್ ಮನಿ ಹೆಣ್ಣ ಅಂತೇಳಿ ಅನ್ಕಂಪತ್ತೋರಿ ನಮ್ಮ ಮನಿ ಸೊಸಿ ಮಾಡ್ಕೊಂಡಿದ್ದ ತಪ್ಪ? ಬಡೂರ್ ಮನಿ ಹೆಣ್ಣ ಅಂತೇಳಿ ಅನ್ಕಂಪ ತೋರಿದ್ಯಾ? ನಿನ್ನ ನಿನ್ ಜನ್ಮಕ್ಕ ನಾಚಿಕ್ ಬರ್ಬೇಕು, ಬಂಗಾರ ಅಂತ ಬಾಳೆ ಮಾಡ್ಕೊಂಡ್ ತಿನ್ನೋ ಬಡೂರ್ ಮನಿ ಹೆಣ್ಣು ಮಗಳನ್ನ ನಾಯಿ ಹಂಗ ಹರ್ಕೊಂಡು ತಿಂದಲ್ಲೋ, ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಅನುಕಂಪ ಕರುಣೆ? ಈ ವಿಚಾರ ಇಲ್ಲೇ ಮುಚ್ಚಿಬಿಡು, ಇದು ನಿನಗೆಲ್ಲ ಹೆಂಗ್ ಗೊತ್ತಾತು? ಕಮಲವ್ವ ನಮ್ಮ ಮುಂದ ಮುಂದಾಡಿದ ಹುಡುಗಿ ನೀನು, ಈಗ ನೀನು ಗೌಡ್ತಿ ಮಣಿ ಸೊಸಿ ಅಂದ್ರ ಹೆಂಗ್ ನಂಬುದವ ಇದನ್ನ? ನಂಬು ಹೊತ್ತು ಬಂದದಣ್ಣ, ನಂಬ್ಲಾರ್ದವ್ರು ನಾವೇ ಅವ್ರ ಮನ್ಯಾಗ ನಡ್ಯಾಕ ಹೊಂಟೇವಿ, ನೀವ್ ನಂಬಬೇಕಣ್ಣ. ಅಲ್ಲವ ಕೇಳಾಕ ಹೇಳಾಕ ನಾವೇನು ಸತ್ತೇವೇನು? ಇಂಥ ವಿಚಾರಗಳ ನಮ್ಮ ಮುಂದೆ ಹೇಳ್ಕೋಬೇಕಿಲ್ಲ. ಏನಂತ ಹೇಳ್ಬೇಕಣ್ಣ, ಅಣ್ಣ ಅವ್ರಿಗೆ ಕೊಟ್ಟು ಮದ್ವೆ ಮಾಡಕತ್ತಾನ ಅಂತ ಹೇಳ್ಬೇಕೋ, ಇಲ್ಲ ರಾಜುಗೌಡ ನನ್ನ ಜೀವನ ಹಾಳು ಮಾಡೋಣ ಅಂತ ಹೇಳ್ಬೇಕೋ? ಕಮಲವ್ವ ಏನು ಹೇಳಕತ್ತಿ ನೀನು, ರಾಜುಗೌಡ ನಿನ್ನ ಜೀವನ ಹಾಳು ಮಾಡ್ಯಾನ? ಕಡ್ಡಿ ಮುರಿದಂಗ ಏನ್ ಇಡದಂತ ಒಡೆದು ಹೇಳ್ಬಿಡು, ಸುತ್ತಿ ಬೆಳೆಸಿ ಮಾತಾಡ್ಕೋಬೇಕು. ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ಜೀವನ ಮಾಡತ್ತಿದ್ದೇವಣ, ಅವತ್ತೊಂದಿನ ಅಣ್ಣಗ ಬುತ್ತಿ ಕೊಡಕ್ ಹೋಗಿದ್ದೇಣ, ಅವಾಗ ಆ ರಾಜುಗೌಡ ನಮ್ಮ ಅಣ್ಣನ ಸರಿಗದಿರಿ ನೀವು, ನಿಮ್ ಕಾಲ್ ಮುಗಿತೀನಿ, ನಿಮ್ ಕೈ ಮುಗಿತೀನಿ, ನಿಮ್ ತಂಗಿ ಅಂತಾರ ತಿಳ್ಕೊಂಡ್ ಬಿಟ್ಬಿಡ್ರಿ ಗೌಡ್ರ. ಅಮ್ಮ ಇವತ್ತು ನಿನ್ನ ಪಾಲಿಗೆ ಅಮ್ಮನೂ ಇಲ್ಲ, ನಿಮ್ ಅಣ್ಣನೂ ಇಲ್ಲ.
ಅಂತ ನೀತ್ ಸುಳ ಮಗ ಇಂಥ ಕೆಟ್ಟ ಕೆಲಸ ಮಾಡ್ಯಾವನಂದ್ರು ಕೂಡ ಅಂಥವ್ರ ಮನೆಗೆ ನೆಡಕ್ ಹೊಂತೀವಲ್ಲವ ನೀನು, ನಿನಗೆ ಬುದ್ಧಿಗಿದ್ದೆ ಐತೆ ಇಲ್ಲೋ? ಬುದ್ಧಿ ಐತೆಣ್ಣ, ಈ ಜೀವನ ಕಟ್ಕೊಳ್ಳೋ ಗಂಡಗಷ್ಟೇ ಮೀಸಲಿಟ್ಟಿದ್ದೆ, ಆದ್ರೆ ಈಗ ಅವನಲ್ಲಣ್ಣ. ಈಗ ಏನು ಮಾಡಕ್ ಆಗಲ್ಲವ, ಆಗಿದ್ದೆಲ್ಲ ಆಗಿ ಹೋಗ್ಯದ. ಮರ್ಯಾದಿ ಗಂಜಿ ಬಾಳೆ ಮಾಡೋರ್ ನೀವು, ಮೈ ತುಂಬ ಕಣ್ಣಾಗಿ ಬಾಳೆ ಮಾಡ. ಅದ ಒಂದ್ ಕಾರಣಕ್ಕಣ್ಣ, ನಮ್ಮ ಅಣ್ಣ ಹಾಕಿದ ಗೆರಿ ದಾಟ್ಲಾರ್ದ ಇವ್ರು ಮನೆ ಸಸಿಯಾಗಿ ಹೊಂಟೇನ. ಈ ವಿಷಯ ಇಲ್ಲೇ ಮುಚ್ಚಿಡ್ಬೇಕಾ? ಈಗ ಕುತ್ತಿಗೆ ನೀರು ಬಂದವಲ್ಲ, ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರ ಯಾರಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ರಿ? ಅನ್ನ ಶ್ರೀಶೈಲ ಒಳ್ಳೆ ಮನುಷ್ಯ, ಮರ್ಯಾದಸ್ತ್ ಮನುಷ್ಯ, ಮಾನ ಮರ್ಯಾದಿಗೆ ಗೌರವ ಕಂಜಿ ಸುಮ್ಮ ಕುತ್ತಾನ. ಈ ವಿಷಯ ನಮ್ಮಂತ ಮಣಿತಂದಾಗ ಏನಾರ ನಡೆದಿತ್ತಂದ್ರ ನಿಮ್ಮಿಬ್ಬರನ್ನು ಕಡದ ಹೆಡಗಿ ತುಂಬ್ತಿದ್ವಿ, ಇಲ್ಲ ಪೊಲೀಸ್ ಸ್ಟೇಷನ್ ಒದ್ ಎಳ್ಕೊಂಡು ಹೋಗ್ತಿದ್ವಿ. ಮಾಡಿದ ತಪ್ಪಿ ಒಪ್ಕೊಂಡ ನನ್ನ ತಮ್ಮಗ ಅಕ್ಕಿ ಏನ್ ತಾಯಿ ಕಂದೈತಿಲ್ಲ? ಮಾಡಿದ ಪರವಾಗಿ ಅಕ್ಕಿ ಜೋಡಿ ಬಾಳೆ ಮಾಡಕತ್ತೀನಿ. ಇಲ್ಲಿಗೆ ಏನಾತೀಗ ಏನ್ ಬಾಳೆ ಮಾಡಕತ್ತಿ? ಹೆಜ್ಜೆಜ್ಜಿಗೂ ಬಂಗಾರ ತಗೊಂಬಾ ಬಂಗಾರ ತಗೊಂಬಾ ಅಂತ ಕಿರುಕುಳ ಕೊಡಕತ್ತಿಯಲ್ಲ, ಇದ ನೀ ಬಾಳೆ ಮಾಡಕತ್ತಿದ್ದು. ಮತ್ತ ನಮ್ಮ ಮನೆ ಹೊರತಾ ತುಳಿಬೇಕಂದ್ರ ನಮ್ಮ ಅಂತಸ್ತಿ ತಕ್ಕಂಗ ತರ್ಬೇಕ ಬೇಡ? ಬಡವ್ರ ಹೆಣ್ಣು ನಿಮ್ಮ ಮನೆಗೆ ಬರ್ಬೇಕಂದ್ರ ನೀವು ಪುಣ್ಯ ಮಾಡಿರಿ, ಬಂಗಾರ ಹೊಟ್ಟಿಗೆ ಹಾಕೊಳೋದಿಲ್ರಿ, ಬಂಗಾರ ಅಂತ ಜೀವನ ಮಾಡ್ರಿ. ಅವ್ರ ಅಣ್ಣನ ಬಂಗಾರ ಹಾಕಕ ತಯಾರದನ, ನಡ್ಬಾರ್ಕ ನಿಮ್ಮಂತವ್ರದೇನಾ? ಗೌಡ್ತಿ, ನೀ ಕರೆದ್ರ ರೊಕ್ಕ ನೋಡಿ ಮಂದಿ ಬರ್ಬೋದು, ಆದ್ರ ನಾವ್ ಕರೆದ್ರ ನಮ್ಮ ಗುಣ ನಮ್ಮ ಮನಸ್ಸು ನೋಡಿ ಇಡೀ ಊರು ಕೂಡ ಜನ ಬರ್ತದ ಅನ್ನೋದು ಮರಿಬೇಡ. ನೀನು ಮಾತು ಬಿಡ, ಬಂದ ಉದ್ದೇಶ ಏನಂತ ಹೇಳ. ಕಮಲವ್ವ ಬಂಗಾರ ಅಂತ ಹುಡುಕಿ, ಆಕಿಗೆ ಏನರ ಹೆಚ್ಚು ಕಡಿಮೆ ಆತಂದ್ರ ಇಡೀ ಊರ್ ಮಂದಿ ಸುಮ್ಮರದಿಲ್ಲ ಎಚ್ಚರದಿಂದ. ನಿನಗೆ ಅವತ್ತ ಬಡ್ಕೊಂಡೆ, ಎಷ್ಟು ಬೇಕು ಅಷ್ಟು ರೊಕ್ಕ ಕೊಟ್ಟ ಕೈ ತೊಳ್ಕೊಳ್ಳಿ, ನೀನಾಕಿಂತ ಮನೆ ಹೋಗಿಸಿದೆ ಅನುಭವಿಸಿ. ಈಗ ಈ ವಿಚಾರ ನಾ ಮಾಡಲಿಕ್ಕಂತಂದ್ರ ಇಷ್ಟೊತ್ತಿನ ಹೆಣ ಕೂಲ್ ಸಹ ಸಿಕ್ತಿರ್ಲಿಲ್ಲ. ನಿಮ್ಮ ಕಟಕ್ ಮಾತಿನಿಂದ ಜೀವನ ನಡೆಯೋದಿಲ್ಲ, ಆ ಹುಡುಗಿನ ಚಂದಗ ನೋಡ್ಕೊ. ಆ ಹುಡುಗಿಗೆ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರ ನಿಮ್ಮಂಥವರೆಲ್ಲ ನಮಗೆ ಬಳ ಮಾಡಿ ಮಾತಾಡುವಂಗ ಅಂತ ಏನಂದಿ? ಚಂದ ನೋಡ್ಕೊಳ್ಬೇಕಾ? ಚಂದ ನೋಡ್ಕೋತೀವಿ. ನಂಗ ತಂಗಿ ಮೈ ಮ್ಯಾಗ ಬಂಗಾರ ಹಾಕ ಕಲ್ಸಲ್ಲ, ನಡಿ ಹೊಳಗ. ಮಾತಿನಂಗ ನಡಿಬೇಕನ್ರಿ, ಯಾಕಂದ್ರ ನನ್ನ ತಂಗಿ ನಿಮ್ಮ ಮನಿ ನಡ್ಯಾಕತ್ತ ಅಂದ್ ಬಳಕ ನಾ ಮಾತಿನಂಗ ನಡಿಬೇಕು. ಯವ್ವ ಏನ ಆದ್ರೂ ಒಂದ್ ಹೆಚ್ಚು ಕಮ್ಮಿ ಮಾಡ್ಕೊಂಡು ಗಂಡ ಮನ್ಯಾಗ ತಗ್ಗಿ ಬಗ್ಗಿ ನಡಿಯವ. ಅಕ್ಕ ಬರೀ ಅವ್ರ ತಂಗಿಗೆ ಅಷ್ಟ ಬಂಗಾರ ಹಾಕಿ ಕಳಿಸಿದ್ರ ನಾ ಏನು ಕಾಲೇಜಲ್ಲಿ ಅಡ್ಡಾಡ್ಲೇನು? ಅಳೆತನ ಅನ್ನೋದಾರಲ್ಲ ಏನಿವ್ರ ಮಂದ್ಯಾಗ. ಹಾ ನನ್ನ ತಮ್ಮ ಹೇಳಿದ್ರಾಗ ಏನ್ ತಪ್ಪೈತಿ? ನಿಮ್ ತಂಗಿ ಮೈಮ್ಯಾಗ ಅಟ್ಟ ಬಂಗಾರ ಹಾಕಿರಿ, ನನ್ನ ತಮ್ಮಗಿಲ್ಲೇನು? ಅದ್ ತಪ್ಪು ತಿಳ್ಕೊಬೇಡ್ರಿ, ನಮ್ಮ ತಂಗಿ ನಿಮ್ಮ ಮನೆಗೆ ನಡ್ಯಾಕತ್ತಾಳು ಖುಷಿ ಒಳಗ ಸ್ವಲ್ಪ ಮರ್ತಿದ್ದೆ, ಆದಷ್ಟು ಲಗುನ ಅದನ್ನು ತಂದು ಮುಟ್ಟಿಸ್ತೀನಿ. ನೀವು ಖುಷಿ ಇದ್ರೆ ನನ್ನ ತಂಗಿ ಖುಷಿ ಅಂತ ಈ ಮನೆ ಬಾಗಿಲ್ ತಕ ಬಂದ ಖುಷಿಯಿಂದ ಒಳಗೆ ಕರ್ಕೊರಿ, ಅದು ನನಗೆ ಬಿಡ್ರಿ. ಮಮ್ಮಿ ಕಮಳ ಖುಷಿಯಿಂದ ಬಳಗಳಿಟ್ಟು ಹೊಳ. ನನ್ನ ತಂಗಿ ಇವ್ರ ಮನೆಗೆ ತುಂಬಿದೆ ಅಷ್ಟು ಸಾಕು, ಅಷ್ಟು ಸಾಕು. ಚಂದ ನೂರಾರು ವರ್ಷ ನಕ್ಕೋತ ಬಾಳವ ಈ ಮನೆಯಾಗ ನಕ್ಕೋತ ಬಾಳ. ಶ್ರೀಶೈಲ ಮಾಡಿದ್ದನ್ನು ಮಾರಾಯ ಅಂದಂಗ ಒಂದು ಸಲ ಮಾಡಿದ ತಪ್ಪಿಗೆ ನಿನ್ನ ತಂಗಿಡ್ತಂದ ನನ್ನ ಮನೆ ಒಪ್ಸಿದ್ದಿ, ಮನೆಗೇನೋ ಬಂದಾಳ
ಆದ್ರೆ ನನ್ನ ಮನಸ್ಸಿಗೆ ಬಂದಿಲ್ಲ. ರಾಜುಗೌಡ್ರ ಒಮ್ಮೆ ತಾಳಿ ಕಟ್ಟಿದ ಮ್ಯಾಗ ಕಡಿತಕ ಅಂದ್ರ ನನ್ನ ತಂಗಿ ಮುತ್ತೈದೆಯಾಗಿ ಸಾಯ್ತಕ ನಿಮ್ ಹೆಂಡತಿನ ಅನ್ನೋದು ನೆನಪಿರ್ಲಿ. ಏನೋ ಆಗೋದಾಗೋಯ್ತು. ಮನೆಗೆ ಬಂದಾಳ, ಮನ್ಸಿಗೆ ಬಂದಿಲ್ಲ ಅನ್ನೋ ಮಾತು ತಪ್ಪಾಗ್ತದೆ. ಮುಂದೆ ಹಾಕೊಂಡ ನನ್ನ ತಂಗಿ ಜೊತೆ ಜೀವನ ಮಾಡ್ರಿ, ಬಾಳೆ ಬಂಗಾರ ಆಗ್ತದ. ಬಾಳೆ ಬಂಗಾರ ಆಗೋದು ಯಾವಂಗ ಬೇಕಾಗಿತ್ತು? ನನ್ನ ಮೈ ಮ್ಯಾಗ ಬಂಗಾರ ಬೇಕಾಗೈತಿ. ಬಂಗಾರ ನನ್ನ ತಂಗಿ ಸಲುವಾಗಿ ನನ್ನ ಜೀವನನ ಒತ್ತಿ ಬಿಟ್ಟು ನನ್ನ ಹೊಲ ಮನೇನ ಮಾರಿ ಬಂಗಾರ ಬೇಕು ಬೇಡದಷ್ಟ ಮಾಡಿ ಹಾಕಿಸ್ತೀನಿ. ಆದ್ರೆ ನನ್ನ ತಂಗಿ ಕಣ್ಣಾಗ ಹನಿ ಕಣ್ಣೀರು ಏನಾರ ನಿನ್ನ ಮನೆಯಾಗಿದ್ದಾಗ ಬಂದು ಅಂದ್ರೆ ರಾಜುಗೌಡ್ರ ಮುಂದಿನ ಮಾತ ಬೇರೆ ಹಾಕವು, ಮುಂದಿನ ದಾರಿನ ಬೇರೆ ಹಾಕವು. ಏನ ಭಾಳ ನಿಗಿರ್ ನಿಗಿರ್ ಮಾತಾಡಕತ್ತಿ? ನಿನ್ನ ತಂಗಿ ನನ್ನ ಮನೆ ಹೊಕ್ಕಾಳನ್ ಬಳಕ ತಲಿ ಕೆಳಗ್ ಮಾಡೇ ಮಾತಾಡ್ಬೇಕು. ಹೆಣ್ಣಿದ್ದ ಮನೆಯವ್ರು ಅದು ನಮ್ಮಂತ ಬಡವರು ಹೆಣ್ಣು ಮನೆಯಾಗಿದ್ರ ತಲೆ ತಳಗ ಹಾಕಿಯೇ ಬದುಕ್ಬೇಕ್ರಿ. ಯಾಕಂದ್ರ ತಲೆ ಎತ್ತಿ ಅಡ್ಡಾಡಕ ನೀವೆಲ್ಲ ಬಿಡ್ತೀರಿ. ಬಂಗಾರ ಹಾಕ್ತೀನಿ ನನ್ನ ತಂಗಿ ಬಾಳೆ ಬಂಗಾರ. ನಿನ್ನ ತಂಗಿ ಬಾಳೆ ಬಂಗಾರ ಆಗ್ಬೇಕ? ಅದು ನನ್ನ ಮನೆಯಾಗಿರೋ ತನಕ ಸಾಧ್ಯನೇ ಇಲ್ಲ. ಒಂದು ಸಲ ಮಾಡಿದ ತಪ್ಪಿಗೆ ಕಡಿ ತನಕ ಮೂಲ ಅದಲ್ಲ, ನೀನ್ ಯಾಕಾರ ಮದುವೆ ಆಗ್ತದೆ? ಏಯ್ ರಾಜುಗಡ, ಯಾರು ನಿನ್ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ನಿನ್ಗ? ಅಕ್ಕಿ ಅಕ್ಕಿ ಕಿರಿಕಿರಿ ಕೊಡತ್ತಿ? ಅಕ್ಕಿಗೆ ತಾಳಿ ಕಟ್ಟಿನಿ, ಅಕ್ಕಿಗೆ ಗಂಡ ಅಂತ ಅನ್ಸ್ಕೊಂಡಿನಿ, ಅಕ್ಕಿಗೆ ಹೊಡಿತೀನಿ ಬಡಿತೀನಿ, ಅದನ್ನ ಕೇಳಕ್ ನೀ ಏನ್ ಅಕ್ಕಿನ ಕಟ್ಕೊಂಡಿಯೋ ಅಥವಾ ಇಟ್ಕೊಂಡಿಯೋ? ಇಂತ ಮಾತು ಮಾತಾಡಿ ಬಾಯಿಗೆ ಹುಳ ಬಿದ್ದು ಹೋಗಿ ದೇವ್ರಂತ ಅಣ್ಣನ್ ತಾಂದಾಗದನವ. ಏನ ನೀನ ಇಂತ ಕಟಕ್ ಮಂದಿಗೆ ಸಂಬಂಧಗಳು ಮುಖ್ಯ ಅಲ್ಲವ? ಇವ್ರಿಗೆ ಬರೇ ರೊಕ್ಕ ಬಂಗಾರ ಇವ ಮುಖ್ಯವಾ? ಶಿವಪ್ಪ, ನಿನ್ನ ಜೀವನ ನೀನ ನೋಡ್ಕೊಂಡ್ರೆ ಚಲೋ, ಅದನ್ನ ಬಿಟ್ಟು ಇನ್ನೊಬ್ಬರ ಜೀವನದಾಗ ಕಡ್ಡಿ ಆಡ್ಸಕ್ ಬಂದ ಅಂದ್ರೆ ಹೂನ ಗುರುತ ಇರ್ಲಾರ್ದ ಹೊಕ್ಕಿ. ಅಣ್ಣ, ನಮ್ ಸಲ ಅಂದ್ರೆ ನೀ ಯಾಕೆ ಬಯಸ್ಕೋತೇನ? ನಮ್ ಜೀವನ ನಾವು ನೋಡ್ಕೋತೇನ? ನೀಗ ಎಷ್ಟು ದಿನ ಅಂತ ಸತ್ ಸತ್ ಬದುಕ್ತೀರವ? ನಿಮ್ಮ ಅಣ್ಣನವನ ನೀನು ಹಾಕಿಲ್ಲ, ನಿಮ್ಮನ್ನ ದೇವ್ರ ಕಾಪಾಡ್ಬೇಕು. ನಮ್ಮನಿಗೆ ಬಂದಿ ಅಂದ ಬಳಿಕ ಇಷ್ಟ ಪ್ರಾಬ್ಲಮ್ ಇರುದು ಸರಿ ಅನ್ಸುದಿಲ್ಲ. ಹೋಗಿ ಹಳೆ ಪತ್ಲ ಉಟ್ಕೋ. ಹಳಿ ಪತ್ಲ ಉಟ್ಕೊಳಕ ನನ್ನ ಮನಿಗೆ ಕೆಲಸಬೇಕಲ್ಲ, ನಿಮ್ಮ ಮನೆ ಸೊಸಿಯಾಗಿ ಬಂದೀನಿ. ಅದು ಮಾತಿಗಷ್ಟ ನೋಡು ಮಂದಿಗಷ್ಟ, ನಮಗಲ್ಲ. ಇಷ್ಟು ಕಿರುಕುಳ ಕೊಡ್ತಿರಲ್ಲ, ನಿಮ್ಮ ಮಕ್ಕಳಿಗೂ ತಾಳಿ ಗಂಡ ಇದ್ದಿದ್ರೆ ಗೊತ್ತಾಗ್ತಿತ್ತ. ಕೊಳ್ಳಾಗ ತಾಳಿ ಐತಿ, ಇರಾಕ ಗಂಡ ಮನೆ ಐತಿ ಅಂತೇಳಿ ಬೇರೆ ಬಂತೇನಾ? ಈ ತಾಳಿ ನೀನು ಕೊಳ್ಳಾಗಿದ್ರಾಳ ಕಟ್ಟಿ ತಾಳಿ ಹರಿತಿರಲ್ಲ, ಇದು ನಿಮ್ಗ ಔಶುಭ ನೆನ್ಪಿಟ್ಕೋರಿ. ನಮ್ಮ ಮನೆಗೆ ಬಂದು ನಮಗ ಬುದ್ಧಿ ಹೇಳ್ತೀಯ? ರೊಕ್ಕದ ಮುಂದ ಯಾವ್ದು ಶುಭ ಯಾವ್ದು ಔಶುಭ? ಇನ್ ಮುಂದ ಹಿಂಗ ಹಿರಣಿ ನಂಬಿ ಈ ಮನೆ ನಡಕ್ ಬಂದೆ, ಆದ್ರೆ ಇಲ್ಲ ನನಗ ತಂಗಿ ಮೇಗ ಏನ್ ಪ್ರೀತಿ ಏನ್ ಕಾಳಜಿ, ಮಾತಿ ತಪ್ಪಲಾರ ಅನ್ನ ಬಿಡು. ನೀನು ಮಾಡ್ಕೊಡ್ಲಾರ್ದ ಏನ್ ಮಾಡ್ತಾನಕ್ಕ? ತಂಗಿ ಬಾಳೆ ಹಾಳಾಗೈತಿ, ನನ್ ಬಿಟ್ರೆ ಮತ್ತೆ ತಾಳಿ ಕಟ್ತಾನ ಅಕ್ಕಿಗೆ? ನಿನ್ನ ಬಿಟ್ಟು ನನ್ನ ತಂಗಿಗೆ ಯಾರು ತಾಳಿ ಕಟ್ತಾರ ಅನ್ನೋದು ಮುಖ್ಯ ಅಲ್ರಿ. ಮರ್ಯಾದೆಗಂಜ್ ಯಾರು ಬದುಕ್ತಾರ, ಮರ್ಯಾದಿನ ಅಂಗೈಯಾಗಿ ಹಿಡಿದು ಯಾರು ಬದುಕ್ತಾರ ಅನ್ನೋದ ಮುಖ್ಯ. ಮಾತು ಕೊಟ್ಟಿನಿ ಹಂಗ ನಮ್ಮ ತಂಗಿನೂ ನಿಮ್ಮ ಮನೆಗೆ ಕೊಟ್ಟಿನಿ. ಮಾತು ಉಳಿಸೋ ಸಂಬಂಧ, ನಮ್ಮ ತಂಗಿ ನಕ್ಕೋತಿರೋ ಸಂಬಂಧ, ಈ ಬಂಗಾರ ನಿಮ್ಮ ಮುಡಿದು ಹಾಕ್ತೀರಿ. ಬಂಗಾರ ಅಂತ ನಮ್ಮ ತಂಗಿನ ಚಂದ ನೋಡ್ಕೊರಿ ಸಾಕು. ಬಂಗಾರ ಕೊಟ್ಟಿನಂತೇಳಿ ಊರ್ ಮಂದಿ ಮುಂದೆ ಹೇಳ್ಕೊಂತ ತಿರ್ಗಾಡಕತ್ತಿ ಅಂತಂದ್ರ ನಿನ್ ತಂಗಿ ಜೀವನ ಹಳ್ಳೋಳ ಕಳ್ಳೋಳ ಆಗತ್ತ. ಹಂಗ ನೀನ ಗೆದ್ದೆ ಅಂತ ತಿಳ್ಕೊಳಕ್ ಹೋಗ್ಬೇಡ, ನಮ್ ತಕ್ಕಂಗ ಇರು. ನಮ್ಮ ತಂಗಿ ನಿಮ್ಮ ಮನ್ಯಾಗ ಚಂದ ಇರ್ತಾಳಂದ್ರ ನೀವ್ ಹೇಳ್ದಂಗೆ ಕೇಳಕ್ ನಾ ಯಾಕೆ ಒಲೆ ತಿನ್ರಿ? ನನ್ನ ತಂಗಿ ಬಾಳೆ ಸುದ್ದಿರಿ ಅಕ್ಕಿ
ನಕ್ಕೋತಿರ್ಲಿ. ಇಷ್ಟು ಬಡತನ ನಮಗಿದ್ರು ಎಂದು ಆಕಿ ಕಣ್ಣಾಗ ಹನಿ ಕಣ್ಣೀರ್ ಹಾಕ್ಸಿದ. ಆಕಿನ ಒಟ್ಟ ಚಂದ ಇಷ್ಟಕ್ಕ ಮುಗಿತಂತ ಅನ್ಕೋಬೇಡ, ಇನ್ನು ಮುಂದೈತಿ. ಗಾಬರಿ ಹಾಕ್ ಹೋಗ್ಬೇಡ, ಮುಂದೈತಿ ನಿನ್ ತಂಗಿ ಜೀವನ. ಸಾವಿರ ವರ್ಷದ ಸಂಬಂಧ ಸಾಯ್ತಕ ಬಿಟ್ಟಿತ್ತೇನ್ರಿ. ನಮ್ಮ ತಂಗಿ ನಿಮ್ಮ ಮನಿ ಬೆಳಗಾಕತ್ತಾಳಂದ್ ಬೆಳಕ ಅದೇನೋ ಕಷ್ಟ ಬರ್ಲಿ ಅನ್ನ ಅದಾವ ಧೈರ್ಯದಿಂದ ಇರ್ತೇನ್ರಿ. ಆದ್ರ ನಿಮ್ಮ ಮನಿ ಹೊಸಲ ತೋಲ್ದಲ್ಲ ನಮ್ಮ ತಂಗಿ, ಖುಷಿ ಆದ್ರಿ ನನಗೆ ಬಹಳ ಖುಷಿ ಆದ್ರಿ. ಶ್ರೀಶೈಲ ನಿನಗೆ ಎಷ್ಟು ಖುಷಿ ಆಗೈತು, ನಮಗೂ ಅಷ್ಟು ಖುಷಿ ಆಗ್ಬೇಕಂದ್ರೆ ಮ್ಯಾಗೆ ಮ್ಯಾಗೆ ನಮಗೂ ಖುಷಿ ಕೊಡುತ್ತೊಬ್ಬ. ನಮ್ಮ ತಂಗಿ ನಿಮ್ಮ ಮನೆಗೆ ನಡ್ಯಾಕತ್ತಳಲ್ಲ, ಇನ್ನು ಮುಂದೆ ನಿಮಗೆ ಖುಷಿನೇ ಇರ್ತದ್ರಿ. ಅಷ್ಟು ಚಲೋ ಐತೆ ನಮ್ಮ ತಂಗಿ ಕಾಲುಗುಣ, ಅಷ್ಟು ಚಲೋ ಐತ್ರಿ ನಿಮ್ಮ ಬಾಳೆ ಬಂಗಾರ. ನಿಮ್ಮ ತಂಗಿ ಕಾಲುಗುಣ ಚಲೋ ಆಯ್ತೋ ಇಲ್ಲ ನಮ್ಮ ತಮ್ಮನು ಕೈಗುಣ ಚಲೋ ಆಯ್ತೋ ನೋಡೇ ಬಿಡು. ಮೊದಲ ನೀನು ಬಡ್ಕೊಂಡು ಬಂಗಾರ ಅಂತ ಹೆಣ್ಣು ಮಗಳದಾಳ ಚಲೋ ಮಣಿತನ ಕೊಡುನು ಅಂತೇಳಿ, ಆದ್ರೆ ನೀನ ಮುಂದೆ ನಿಂತು ಮದುವೆ ಮಾಡಿಬಿಟ್ಟಿ, ಯಾರಿಗೆ ಹೇಳಿಲ್ಲ ಕೇಳಿಲ್ಲ. ಅಣ್ಣ ಕಮಲವ್ವ, ಇದ ಕಷ್ಟ ಇದ ನೋವ ಇದ ಕಣ್ಣೀರ ಕಡಿತಕ್ಕ ಇರ್ತೈತನವ. ಹೊತ್ತು ಮುಣಗಿದ ಮ್ಯಾಗ ಮತ್ತ ಹೊತ್ತು ಹೊಂಡ ಬೇಕು. ಈಗ ನಿನಗೆ ಜೀವನ ಕೆಡಕಾಗಿರ್ಬೋದು, ಮುಂದೊಂದು ದಿನ ಚಲೋ ಆಗತ್ತದ. ಅಲ್ತಕ ಕಾಯ್ಬೇಕುವ, ಮುಂದೊಂದು ದಿನ ಚಲೋ ಆಗತ್ತದ. ಏನ್ ಚಲೋ ಆಗ್ತದ ಅಣ್ಣ, ಮನ್ಯಾಗ ಗಂಡು ಚಲೋ ಅದಾನೋ ಏನ್ ಮನಿ ಮಂದಿ ಚಲೋ ಅದಾರೋ, ಮನಿ ನರಕ್ ನರಕ್ ಆಗ್ಯದದು. ಶ್ರೀಶೈಲ ಅವರು ಸಾಹುಕಾರ ಅನ್ನೋದು ಅಷ್ಟೇ ಕರೆ, ಅವ್ರ ಹತ್ರ ಪ್ರೀತಿ ಮಮಕಾರ ಕರುಣೆ ಏನೂ ಇರೋದಿಲ್ಲ. ನಿಮ್ಮ ತಂಗಿ ಜೀವನ ನೀನ ಕೂತ್ ಹಾಳು ಮಾಡಿದ್ವಿ. ಅಣ್ಣ ನನ್ನ ತಂಗಿ ಜೀವನ ನಾನ ಏನಾರ ಹಾಳು ಮಾಡಿದ್ವಿ ಅಂದ್ರೆ ಆ ದೇವ್ರು ನನ್ನ ನೋಡ್ಕೊಳ್ಳಿ. ನನ್ನ ತಂಗಿ ಚಂದಿರ್ಬೇಕು, ನನ್ನ ತಂಗಿ ಮರ್ಯಾದೆ ಉಳಿಬೇಕಂತೇಳಿ ಸಿಕ್ಕ ಸಿಕ್ಕವ್ರು ಕೈಕಾಲು ಬಿದ್ದ ನನ್ನ ತಂಗಿ ಜೀವನ ಆರಕ್ಕೆ ಹೋಗ್ಬಿಡ್ತಿ ಮನೆಗೆ ದಕ್ಷಿಣೆ. ಅಣ್ಣ ಆಕಿನ ಬಾಳೆ ಇವತ್ತಲ್ಲ ನಾಳೆ ಚಲೋ ಆಗಿ ಹಾಕದನ, ಅಲ್ತಕ ಸ್ವಲ್ಪ ತಿಡಿಬೇಕಾಕಿ ಕಾಯ್ಬೇಕಾಕಿ. ಎಷ್ಟು ದಿನ ಕಾಯ್ಬೇಕಣ್ಣ, ಈ ಜೀವ ಮಣ್ಣಾಗತ್ತನ ಕಾಯ್ಬೇಕೇನ? ಏ ಏನ್ ಮಾತಾಡ್ತೀವ, ಮುತ್ತೈದಿಯಾಗಿ ಬಾಳದು ಬಿಟ್ಟು ಸಾಯಿ ಮಾತು ಯಾಕೆ ಮಾತಾಡ್ತಿದಿ? ಏನಂತ ಹೇಳಣ, ಅವತ್ತೇ ಸತ್ತೋಗಿದ್ರೆ ಬಾಳ ಚಲೋ ಐತಣ್ಣ, ಅಣ್ಣನ ಮಾತ ಕೇಳಿ ಇದ್ದು ಸತ್ತಂಗಾಗಿನ ಅಣ್ಣ. ಶ್ರೀಶೈಲ ನೀನ ಹಿಂಗ್ ಕಣ್ಣೀರ್ ಹಾಕಿದ್ರೆ ಹೆಂಗು, ನಿನ್ನ ತಂಗಿ ನಿನ್ ನಂಬ್ಯಾಳ, ನೀ ಇಬ್ರು ಧೈರ್ಯವಾಗಿ ಬಂದಿದ್ದನ್ನ ಹೆದರ್ಸ್ಬೇಕಪ್ಪ, ಹಿಂಗ್ ಕಣ್ಣೀರ್ ಹಾಕೋತ ಕುಂದ್ರಕ್ ಹೋಗ್ಬೇಡ. ಅಣ್ಣ ರಾಜಗೋಣಿಂದ ನನ್ನ ತಂಗಿ ಜೀವನ ಹಾಳಾಗೈತಿ. ರಾಜಗೋಣ ಮದುವೆ ಆದ್ರೆ ನನ್ನ ತಂಗಿ ಬಾಳೆ ಬಂಗಾರ ಆಕೈತೈತ್ ಮಾಡಿದೆ, ಆದ್ರೆ ಹಿಂಗಕ್ಕೆ ಜೀವನ ಹಾಳಾಕೈತತ್ ನಾ ಅನ್ಕೊಂಡಿದ್ದಿಲ್ಲ. ಅಣ್ಣ ನಾ ಅನ್ಕೊಂಡಿದ್ದಿಲ್ಲ ನನ್ನ ತಂಗಿ ಜೀವನ ಹಾಳು ಮಾಡ್ದಣ. ಕಾಳಜಿ ತೋರ್ಸಕತ್ರ ಮಂದಿ ಮುಂದ ನನ್ ತಂಗಿ ಎಷ್ಟ್ ಬಂಗಾರ ಹಾಕಿನಿ ಎಷ್ಟ್ ಬಂಗಾರ ಹಾಕಿನಿ ಅಂತೇಳಿ ಹೇಳ್ಕೊಂಡು ತಿರ್ಗಾಡಕತ್ತಿಯಲ್ಲ. ನಾ ಯಾರು ಹೇಳಿನ್ರಿ, ಹೇಳಕ ಆ ಶಿವಪ್ಪನಾಗ ಅಷ್ಟೇ ಹೇಳಿ. ಯಾಕಂದ್ರ ಮನಿ ಒತ್ತಿಟ್ಟ ಶಿವಪ್ಪಣ್ಣ ಅಂತ ರೊಕ್ಕ ಹಚ್ಕೊಂಡು ಅದ ಬಂಗಾರ ತಂದ ನಿಮ್ ಮುಡಿದಾಗ ಹಾಕಿನಿ, ಅವನ್ ಬಿಟ್ಟ ನಾ ಯಾರಿಗೆ ಹೇಳಿಲ್ಲ. ಅಣ್ಣ ನಂತರ ಮನಿ ಒತ್ತಿಟ್ಟಿ ಯಾರನ್ನ ಕೇಳಿ ಮನಿ ಒತ್ತಿಟ್ಟಿ ಅಣ್ಣ ನೀ ಕಮಲವ್ವ ಯಾರನ್ನ ಕೇಳಿ ಒತ್ತಿಡ್ಬೇಕು? ನಿತ್ತ ಪೆಟ್ಟ ಮ್ಯಾಗ ಬಂಗಾರ ಬೇಕು, ಬಂಗಾರ ಹಾಕಿದ್ರ ನನ್ನ ತಂಗಿನ ನನ್ನ ಮನೆ ತುಂಬಿಸೋತೀನಿ ಅಂದ್ರಲ್ಲ, ಮತ್ತೇನು ಮಾಡೋದೈತವ ನಿತ್ತ ಪೆಟ್ಟ ಮ್ಯಾಗ ಬಂಗಾರ ಬೇಕಂದ್ರೆ ಮನಿಯಾದರೂ ಒತ್ತಿಡ್ಬೇಕು, ಫಲ ಆದರೂ ಮಾರಬೇಕು. ಯಾಕಂದ್ರೆ ಇಲ್ಲಿ ನಿನ್ನ ಬಾಳೆ ಚಂದಿರ್ಬೇಕು, ನಿನ್ನ ಬಾಳೆ ಚಂದಿರ್ಬೇಕು. ಏ ಸಾಕು ನಿಲ್ಸ, ಊರ್ ಮಂದಿ ಮುಂದೆ ಬಂಗಾರ ಹಾಕಿನಿ ಅಂತೇಳಿ ನಮಗೆ ಅವಮಾನ ಮಾಡಕತ್ತೀರಿ. ಹಿಂಗೆಲ್ಲ ನೀ ಮಾತಾಡಕತ್ತಿ ಅಂದ್ರೆ ನಿನ್ನ ತಂಗಿ ಕರ್ಕೊಂಡು ನಡೆ. ಬ್ಯಾಡ್ರಿ, ಕನಸು ಮನಸ್ಸಿನ್ಯಾಗು ಈ ಮಾತು ಮಾತಾಡಕ್ ಹೋಗ್ಬೇಡ್ರಿ. ನಮ್ಮ ತಂಗಿ ನಿಮ್ಮ ಮನೆಗೆ ಹೊರಸಲ ತೊಳ್ದಾಳ, ರಾಜಿಗೊಂಡು ಹೆಂಡತಿಯಾಗಿ ಬಂದಾಳ, ಒಮ್ಮೆ ತಾಳಿ ಕಟ್ಟಿದ ಮ್ಯಾಗ ಒಮ್ಮೆ ಗಂಡ ಅಂತ ತಿಳ್ಕೊಂಡ್ಮ್ಯಾಗ ಮಾತ ಮನಸ್ಸ ಬದಲು ಮಾಡಕ್ಕಾಕೈತೇನ್ರಿ? ಏನ ಕಷ್ಟದ, ನನ್ನ ತಂಗಿ ನಿಮ್ಮ ಮನೆಯಾಗ ಇರ್ಬೇಕು, ನಿಮ್ಮ ಮನೆಗೆ ಹೊಂದ್ಕೋಬೇಕು. ರಾಜಿಗೊಂಡು ಹೆಂಡತಿ ರುಕ್ಮೋಗೋಡ್ತಿ ಮನೆ ಸೋಸಿ ಅಂತೇಳಿ ನನ್ನ ತಂಗಿ ಅಲ್ಲೇ ಇರ್ಬೇಕ್ರಿ. ನಿನ್ನ ತಂಗಿ ನನ್ನ ಮನೆಗೆ ಚಂದ ಇರ್ಬೇಕಂತಂದ್ರ ನಿನ್ನಟ್ ಮೊಳ ನನ್ ಸಂಬಂಧ ಏನಲ್ಲ, ನಿನ್ ತಂಗಿ ಸಂಬಂಧ. ಇಷ್ಟೆಲ್ಲ ಕೊಟ್ರು ಮತ್ತೇನೋ ಕಮ್ಮಿ ಬಿದ್ದಿರೋತಿ ನಮ್ಮ ತಂಗಿನ ಮುಂದೆ ಮಾಡಿ ಅದಿಷ್ಟು ಇದಿಷ್ಟು ಇಟ್ಕೊಳಕತ್ತಿರ್ಲ, ಕೊಡ್ತೀವ್ರಿ
ಇಲ್ಲ ಅನ್ನೋದಲ್ಲ, ಆದ್ರ ನಮ್ಮ ತಂಗಿಗೆ ನಿಮ್ಮ ಮನ್ಯಾಗ ಎಲ್ಲಿ ಸುಖ ಐತಿ, ಎಲ್ಲಿ ನೆಮ್ಮದಿ ಐತಿ? ನಡ್ಯಾಕತ್ತಾಳ ನಡ್ಯಾಕತ್ತಾಳ, ಯಾವಾಗಲೂ ಸಾಪು ಮುಖ ಮಾಡ್ಕೊಂಡದಾಳ, ಎಲ್ಲಿ ನಕ್ಕೋತದಾಳ್ರಿ? ನಕ್ಕೋಂತ ಇರ್ಬೇಕಲ್ಲ, ಮೊದಲು ನಾವು ನಕ್ಕೊಂತಿದ್ರಲ್ಲ, ನಿನ್ ತಂಗಿ ನಕ್ತಿರ್ತಾಳ, ಅದಕ್ಕ ಹೇಳೋದು ಅಲ್ಲ ನನ್ನ ಹೆಸರಲ್ಲಿ ಹಚ್ಚಂತ. ಅಣ್ಣ, ಕಟಕರ್ಗಿಂತ ಕಟಕರ್ ಮನ್ಸ್ ಐತಣ್ಣ ಇವ್ರದು. ಇವ್ರಿಗೆ ಎಷ್ಟು ಕೊಟ್ರು ಹೊಳ್ಯಾಗ ಹುಣ್ಸಿನ್ಕಾಯಿ ತೊಳೆದಂಗ. ಬಾಯಿ ತಪ್ಪಿ ಆ ಮಾತು ಮಾತಾಡಕ್ ಹೋಗ್ಬೇಡವ. ಇವ್ರ ಮನಿ ನಡ್ಯಾಕತಿ, ಅವ್ರ ಮನಿ ಅಂದ್ಬಿಡಕ ತಗ್ಗಿ ಬಗ್ಗಿ ನಡೆಯೋದು ಹೆಣ್ಣಿನ ಪದ್ಧತಿವ. ಈಗ ಬಂಗಾರ ಕೊಟ್ಟ ನನ್ನ ಕೈನ ಖಾಲಿಯಾಗೈತ್ರಿ. ಒಂದು ಪಾಡಿ ದಿನ ಹೋಗಿ ಮುಂದೇನ್ರ ವಿಚಾರ ಮಾಡ್ತೀನಿ. ಆದ್ರೆ ನಮ್ಮ ತಂಗಿ ನಿಮ್ಮನ್ಯಾಗ ಬಡಿದು ಬಡಿದು ಮಾಡಬೇಡ. ನೀ ಏನೇ ನಮಗೆ ಕೊಟ್ಟರು ಕೊಟ್ಟು ಕೊಡ್ಲಾರಂಗ ಸುದ್ದಿರ್ಬೇಕ. ನೀನ್ ನಿಮ್ಮ ಅಣ್ಣನ ಮಾರಿ ನೋಡಕತ್ತಿಲ್ಲ, ನಿಮ್ಮ ಅಣ್ಣಗೇನ್ ಬಾಳ ತ್ರಾಸ ಕೊಡಂಗಿಲ್ಲ ಅಳ, ಎಲ್ಲ ನಿಮ್ ಖುಷಿಗಲ್ಲ. ಗಟ್ಟಿಯಾಗೆ ನಿಮ್ಮ ಮನ್ಯಾಗ ನಡ್ಯಾಕ ಬಂದಿನಂದ್ರ ಗಟ್ಟಿಯಾಗೇ ನಿಲ್ತೀನ್ರಿ. ಗಟ್ಟಿಯಾಗಿ ನಡೆಯದು ಮುಂದಿನ ಮಾತು, ಮೊದಲ ಕೊಟ್ಟು ಮಾತು ತುಳಿಸ್ಕೊಡ್ರಿ. ಬಡವ್ರನ್ನ ತುಳಿದು ಹಿಂಗ್ ಕರಿ ಕಟ್ಟಿ ಕಾಡೋದು ಚಲೋ ಅಲ್ರಿ, ಅದೇನ್ ದಂಡಗ ಹತ್ತಲ್ಲ. ಇಲ್ಲಿ ದಂಡಿಗೆ ಹತ್ತಬೇಕಾಗಿದ್ದು ನಿನ್ ಜೀವನ, ಅದ್ರ ಬಗ್ಗೆ ವಿಚಾರ ಮಾಡಿ.